ನಮಸ್ಕಾರ. ಎಕ್ಸೈಟಿಂಗ್ ಆಗಿರೋ ಟೈಮ್ಸ್ ಇದು. ಇಂಪಾರ್ಟೆಂಟ್ ಆಗಿರೋ ಒಂದು ಡಿಸ್ಕಷನ್ ನ ತಗೊಂಡ್ಬಂದಿದ್ದೀನ ಇವತ್ತಿನ ದಿವಸ ನಮ್ಮ ಡ್ರೆಸ್ಸಿಂಗ್ ರೂಮ್ ಶೋನಲ್ಲಿ. ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಲ್ರೆಡಿ IPL ಶುರುವಾಗಿದೆ ಗೊತ್ತು, ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿರುವಂತದ್ದು RCB ಬಗ್ಗೆನೆ ಸುಮಾರು ಜನ ಮಾತಾಡಿ ಅಂತ ಕೇಳಿರೋದು ನಮ್ಮ ಡ್ರೆಸ್ಸಿಂಗ್ ರೂಮ್ ಶೋನಲ್ಲಿ. ಅದಕ್ಕೆ ಇಬ್ರು ಎಕ್ಸ್ RCB ಪ್ಲೇಯರ್ಸ್ ಮತ್ತೆ RCBians ಅಂತ ಏನ್ ಹೇಳ್ತೀವಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಇವತ್ತಿನ ದಿವಸ. ಬಾಲಚಂದ್ರ, ಅಖಿಲ್ ಮತ್ತೆ ಇನ್ನೊಂದು ಭರತ್ ಚಿಪ್ಲಿ. ಪ್ರೊಡಕ್ಷನ್ ಆಮೇಲೆ ಇಟ್ಕೋ ಚಿಪ್ಲಿ. ಅಖಿಲ್, ನೀವು ಸ್ವಲ್ಪ ರೆಡಿ ಇದ್ದೀರಾ? ತಾನೆ ಹಾರ್ಡ್ ಕ್ವೆಶ್ಚನ್ಸ್ ಕೇಳ್ತೀನಿ ಇವತ್ತಿನ ದಿವಸ, ಯಾಕಂದ್ರೆ ಫ್ಯಾನ್ಸ್ ಪ್ಯಾಷನೇಟ್ ಆಗಿರುವಂತ ಫ್ಯಾನ್ಸ್. ನಾವು ಈಸಿಯಾಗಿ ಆನ್ಸರ್ ಮಾಡ್ತೀವಿ. ಮೂಡನ ಜಾನಿನ ತಗೊಂಡ್ಬಂದು ಇನ್ನು ಮುಗಿಸಿಲ್ಲ ತಾಳ ಕಾಮೆಂಟ್ ನಾನು ಇಟ್ಟಿಲ್ಲ ಮೈಕ್, ಆಮೇಲೆ ಮಾತಾಡೋ ಚಿಪ್ಲಿ ಪರವಾಗಿಲ್ಲ. ಗೊತ್ತು ನಂಗೆ RCB ಅಂದ್ರೆ ಎಕ್ಸೈಟ್ಮೆಂಟ್ ಕಾಯ್ತಾ ಇದೀಯಾ ಅಂತ ಹೇಳಕ್ಕೆ ನಿನ್ನ ವ್ಯೂಸ್. ಜಾನಿ ಸ್ವಲ್ಪ ಲೇಟ್ ಆಗಿರ್ಲಿ ಮೂಡು, ಯಾಕಂದ್ರೆ RCB ಫ್ಯಾನ್ಸ್ ಆಲ್ರೆಡಿ ಕೇಳ್ತಾ ಇದಾರೆ ಯಾಕೆ ಡಿಸ್ಕಷನ್ ಇನ್ನು ಮಾಡಿಲ್ಲ RCB ಬಗ್ಗೆ. ಬಟ್ ಸ್ಟ್ರೇಟ್ ಅವೇ ತಗೊಳ್ತೀನಿ ಸಬ್ಜೆಕ್ಟ್. ನಾನು ಎರಡ್ ಪಾರ್ಟ್ ಅಲ್ಲಿ ಮಾತಾಡ್ತೀನಿ ಇವತ್ತಿನ ದಿವಸ. ಒಂದು, RCB ಯಾಕೆ ಸಕ್ಸಸ್ಫುಲ್ ಆಗಿಲ್ಲ ಈ ರೀಸೆಂಟ್ ಪಾಸ್ಟ್ ಅಲ್ಲಿ, ಅಂಡ್ ಫೈನಲ್ಸ್ ಬಂದಿದ್ರು ಒಂದು ಬೆಸ್ಟ್ ಟೈಮ್ ಇತ್ತು 2014 ಅಲ್ಲಿ, ಅದು ವಿರಾಟ್ ಕೊಹ್ಲಿ ಅದ್ಭುತವಾದಂತಹ ಒಂದು ಸೀಸನ್, ಡ್ಯಾನಿಯಲ್ ವಿಟೋರ್ನಿ ಅವ್ರಲ್ಲ ಇದ್ರು, ಕ್ರಿಸ್ ಗೇಲ್ ಇದ್ರು ಅವಾಗೆಲ್ಲ. ನಾವೇ ಇನ್ನೊಂದು ಪಾರ್ಟ್ ಅಲ್ಲಿ 20 ನಿಮಿಷದಲ್ಲಿ ಏನ್ ಮಾತಾಡ್ತೀವಿ ಅಂತಂದ್ರೆ, ಏನ್ ಮಾಡ್ಬೋದು ಈ ಸೀಸನ್, ನನ್ನ 11 ಯಾಕೆ ಹಿಂಗಿದೆ. ನಾನು ಟ್ವಿಟರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು 11 ಶೇರ್ ಮಾಡಿದೀನಿ, ತುಂಬಾ ಜನ ಕಾಮೆಂಟ್ಸ್ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸುಮಾರು ಜನದ್ದು ಕೊಡಕ್ ಇಷ್ಟಪಡ್ತೀನಿ. ಸೊ ಸ್ಟ್ರೇಟ್ ಅವೇ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ದಿವಸ. ರೆಡಿ ಇದೆಯಲ್ಲ? 20 ನಿಮಿಷ ಒಂದ್ ಪಾರ್ಟ್, 20 ನಿಮಿಷ ಎರಡನೇ ಪಾರ್ಟ್ ಇದು. ಸೊ ಪ್ಯಾಷನೇಟ್ RCB ಫ್ಯಾನ್ಸ್ ಸ್ವಲ್ಪ ನೋಡ್ಕೊಂಡು ಮಾತಾಡಿ, ಇಲ್ಲಾಂದ್ರೆ ಬೀಸ್ತಾರೆ ನಿಮ್ಗೆ ಎಲ್ಲಾರ್ಗು. ಗ್ಯಾರಂಟಿ ಹೊಡಿತಾರೆ. ಹೌದು, ಅದೇ ಹೇಳ್ಬೇಕು. ಕ್ಲಾರಿಫಿಕೇಶನ್ ಮಾಡೋದೇನಿ ಇಷ್ಟಪಡ್ತೀನಿ ಅಂದ್ರೆ, ನಾನು RCBN ಏನಂತಾರೆ ಅದಕ್ಕೆ, ದತ್ತುಪುತ್ರ ಅಂತ ಅನ್ಕೊಳ್ಳಿ, ಅಥವಾ ಏನೋ ಹುಟ್ಟುವಾಗ ಮಕ್ಕಳನ್ನ ನರ್ಸ್ ಅಂತಾರಲ್ಲ, ಏನಂತಾರೆ, ಮಿಡ್ ವೈಫ್ ಅಂತಾರ, ಫೌಂಡಿಂಗ್ ಫಾದರ್. ಯಾಕೆಂದ್ರೆ ನಮ್ಗೂ ಕಾರ್ನರ್ ಆಫ್ ದ ಹಾರ್ಟ್ ಅಲ್ಲಿ RCBಗೆ ಎದೆ ಬಡಿತಾ ಇದ್ದೇ ಇರುತ್ತೆ, ಯಾಕಂದ್ರೆ ಶುರುವಾದಾಗಿಂದ ಇದೀನಿ ನಾನು RCB ಜೊತೆ. ಸೊ ನಾನು ಏನೇ ಕಾಮೆಂಟ್ ಮಾಡಿದ್ರು ತಂದೆ ತಾಯಿ ಮಕ್ಳಿಗೆ ಕಾಮೆಂಟ್ ಮಾಡ್ದಂಗ ಲೆಕ್ಕ ಅದು. ನನ್ ಗಡ್ಡ ನೋಡಿದ್ರು ನೀವು ವಯಸ್ಸಿಗೆ ಮರ್ಯಾದೆ ಕೊಡ್ಬೋದು. ಏನ್ ಚಂದ್ ಜರಿ ಅಂದ್ರೆ, ಚೆನ್ನಾಗ್ ಆಡಿದ್ರೆ ನನ್ ಮಕ್ಳು ಅಂತ, ಚೆನ್ನಾಗ್ ಆಡ್ಲಿ ಅಂದ್ರೆ ನನ್ ಮಕ್ಳ ಅಂತ ಇದೇ ಬೇಕಾಗಿದ್ದಿದ್ದು. ಮಕ್ಳ ಅಂದ್ರೆ ಸಾಲ, ಇನ್ನು ಜಾಸ್ತಿ ಹೇಳ್ತಾರೆ ಆದ್ಮೇಲೆ. ಅದ್ ಹೇಳಕ್ ಆಗಲ್ಲ ಇಲ್ಲಿ, ರಾಗ ಇಲ್ಲಿ ಹೇಳಕ್ ಆಗಲ್ಲ ಅದು. ಹೌದೌದು, ಯಾಕೆಂದ್ರೆ ತುಂಬಾ ಜನ RCB ಫ್ಯಾನ್ಸ್ ನೋಡ್ತಾ ಇದಾರೆ. ಸೊ ಕೇಳ್ತಾನೆ ಇದ್ರು ಅಂದ್ ಪ್ರಶ್ನೆ ಮೇಲೆ ಪ್ರಶ್ನೆ ಬರ್ತಾ ಇತ್ತು, ಯಾಕೆ ಸರಿ 11 ಯಾಕೆ ಸರ್ ಸ್ಟೈನ್ ಆಡಿಸ್ತಾ ಇಲ್ಲ, ನೀವು ಫಾಸ್ಟೆಸ್ಟ್ ಬೌಲರ್ ಸ್ಟೆನ್ ಗನ್ನು, ಯಾಕೆ ಸರ್ ಇಸುರು ಉಡಾನ ನೀವು ಕನ್ಸಿಡರ್ ಮಾಡಿಲ್ಲ, ಯಾಕೆ ಸರ್ ನಮ್ ಡಿಮಿನಿಟಿವ್ ಪಾರ್ಥಿವ್ ಪಟೇಲ್ ಇಟ್ಕೊಂಡಿಲ್ಲ, ಎಲ್ಲಿಂದ ತಗೊಂಬಂದ್ ಆಡಿಸ್ತಾ ಇದೀರಾ ನೀವು ವಾಷಿಂಗ್ಟನ್ ಸುಂದರ್ನ, ಗುರುಕಿರತ್ ಮಾನ್ ಯಾಕೆ ಸರ್ ಆಡ್ತಾ ಇಲ್ಲ, ಎಷ್ಟು ಕಾಂಬಿನೇಷನ್, ಎಷ್ಟು ಆಪ್ಷನ್ಸ್. ಇದೇ ನನ್ ಪ್ರಕಾರ ನೆಗೆಟಿವ್ ಆಸ್ಪೆಕ್ಟ್ RCBದು. ಅಂದ್ರೆ ತಲೆನೋ ಆಗಿದೆ RCBಗೆ, ಇಷ್ಟೊಂದು ಕಾಂಬಿನೇಷನ್ ಆಪ್ಷನ್ ಇದೆ ಅಂತ ದೊಡ್ಡವ್ರ ವಯಸ್ಸಲ್ಲಿ. ಜಾನಿ ಸ್ಟ್ರೇಟ್ ಆಗಿ ನಿನ್ನ ಹತ್ರ ಬರ್ತೀನಿ. ಓ, ನಿಮ್ಗೆ ಇವಾಗ ಈ ವರ್ಷದಿಂದ ಶುರು ಮಾಡ್ತಾ ಇದ್ದೀವಿ, ಸೊ ಹಿಂದೆ ಹೋಗ್ತಾ ಇಲ್ಲ ನಾವು ಸದ್ಯಕ್ಕೆ. ಇಲ್ಲ, ರೀಸೆಂಟ್ ಪಾಸ್ಟ್ ನ ತಗೋ. ಪ್ರಾಬ್ಲಮ್ ಏನಂದ್ರೆ, ಸೆಟ್ ಆಗಿಲ್ಲ 11 ಅವ್ರದ್ದು, ಶ್ಯೂರ್ ಆಗೇ ಇಲ್ಲ ಮ್ಯಾನೇಜ್ಮೆಂಟ್. ಇವ್ರು 11 ಅಂತ ಹೇಳ್ದಂಗೆ, ಈಗ ಮುಂಬೈ ಇಂಡಿಯನ್ಸ್ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ 10 ಜನ ಆಟೋಮೆಟಿಕ್ ಚಾಯ್ಸ್, ಇನ್ನೊಂದೆರಡು ಸ್ಲಾಟ್ ಮಾತ್ರ ಅಲ್ಲಿ ಇಲ್ಲಿ ಚೇಂಜ್ ಆಗುತ್ತೆ. ಇವ್ರು ಆಡ್ತಾರ, ಇವ್ರು ಆಡ್ತಾರ, ಇವ್ರು ಆಡ್ತಾರ ಅಂತ ತಗೊಂಡ್ರೆ ಇವ್ರು ಆಡೇ ಆಡ್ತಾರೆ ಅನ್ನೋಂತ ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ಸ್ ಆಗಿರುವಂತದ್ದು. ಅದು ಒಂದು ಮಿಸ್ಸಿಂಗ್ ಲಿಂಕ್ ಏನಾದ್ರು ಇದೆಯಾ RCBಗೆ ಈ ಲಾಸ್ಟ್ ಒಂದು 5 ಇಯರ್ಸ್ ನಲ್ಲಿ? ಇನ್ನು ಸೆಟ್ಲ್ ಆಗಿಲ್ಲ 11 ಅಂತ ಹೇಳ್ತಾ ಇನಿ. ವಿಜಿ, 5 ಇಯರ್ಸ್ ಅಂತ ಹೇಳ್ತೀಯಾ ನೀನು, ಫ್ರಾಂಚೈಸಿ ಶುರುವಾದಾಗಿಂದ ಅಂತಾನೆ ನಾನು ಹೇಳ್ತೀನಿ. ಯಾಕೆ ಗೊತ್ತಾ, ಎಲ್ಲ ನೀನು CSK ಹೇಳಿದೆ, ಯಾಕಂದ್ರೆ ಮೋಸ್ಟ್ ಸಕ್ಸಸ್ಫುಲ್ ಫ್ರಾಂಚೈಸಿ ಅದು, ಮತ್ತೆ ಮುಂಬೈ ಇಂಡಿಯನ್ಸ್ ಅಂದ್ರೆ ನೋಡಿ ವಿಜಿ, ಅವ್ರು ಆ ಕೋರ್ ನ ಮೈಂಟೈನ್ ಮಾಡ್ಕೊಂಡಿದ್ದಾರೆ. ನೀವು ಮುಂಬೈ ಅಂದ್ರೆ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ಬುಮ್ರಾ, ಸೂರ್ಯಕುಮಾರ್ ಯಾದವ್, ನಾನು ನೋಡಿ ಬರೀ ಇಂಡಿಯನ್ಸ್ ಹೇಳ್ತಾ ಇರೋದು, 5 ಜನ ಇಂಡಿಯನ್ಸ್, ಬಲಿಷ್ಠವಾದ ಇಂಡಿಯನ್ಸ್. ಅದೇ CSK ಅಂತ ನಾವು ಮಾತಾಡಿದಾಗ ಧೋನಿ, ರೈನಾ, ಕೇದಾರ್ ಜಾದವ್, ರವೀಂದ್ರ ಜಡೇಜಾ, ಹರ್ಭಜನ್ ಸಿಂಗ್, ಅಗೇನ್ ವಿಜಿ, ನಾವು 5 ಜನ ಇಂಡಿಯನ್ಸ್ ನೋಡಿ ಈ ಕೋರ್ ನ ಮೈಂಟೈನ್ ಮಾಡಿದ್ದಾರೆ. ಆಮೇಲೆ ಈ ಎರಡು ತಂಡಗಳಲ್ಲಿ ನಿಮಗೆ ಬಲಿಷ್ಠವಾದ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ, ಅಂದ್ರೆ ದೇ ಕ್ಯಾನ್ ಈಸಿಲಿ ವಾಕ್ ಇನ್ ಟು ಎನಿ ಪ್ಲೇಯಿಂಗ್ 11. ಬರೀ ಆ ಟೀಮ್ ಅಲ್ಲ, ನೀವು IPL ಅಲ್ಲಿ 8 ಟೀಮ್ ಅಲ್ಲೂ ಅವ್ರ ಪ್ಲೇಯಿಂಗ್ 11 ಅಲ್ಲಿ ವಾಕ್ ಇನ್ ಅಂತ ಪ್ಲೇಯರ್ಸ್ ನ ಅವರು ಸುಮಾರು ವರ್ಷದಿಂದ ಇಟ್ಕೊಂಡ್ ಬಂದಿದ್ದಾರೆ. ಅದೇ ನೀವು RCB ಅಲ್ಲಿ ಯಾರಪ್ಪ ಆ ತರ ಇದಾರೆ ಅಂತ ಪ್ರಶ್ನೆ ಮಾಡಿದ್ರೆ, ವಿರಾಟ್ ಕೊಹ್ಲಿ ಒಬ್ಬರ ಹೆಸರು, ಎರಡನೇದು ಯುಜ್ವೇಂದರ್ ಚಹಲ್. ಇದ್ ಎರಡು ಬಿಟ್ರೆ ವಿಜಿ, ನಮ್ದು ಮುಂಚಿಂದ ನೋಡ್ಕೊಂಡ್ ಬಂದ್ರು ಎವ್ರಿ ಇಯರ್ ಚಾಪ್ ಅಂಡ್ ಚೇಂಜ್, ಚಾಪ್ ಅಂಡ್ ಚೇಂಜ್.
ಓ ಲಾಸ್ಟ್ ಇಯರ್ ಚೆನ್ನಾಗಾಡ್ಲಿಲ್ಲ ಸೊ ಅದಕ್ಕೆ ನೀ ಜರ್ಕ್ ರಿಯಾಕ್ಷನ್ ಏನು ಫುಲ್ ಮ್ಯಾನೇಜ್ಮೆಂಟ್ ಇಂದಾನೆ ಚೇಂಜ್ ಶುರುವಾದಾಗ ಮಾರ್ಟಿನ್ ಕ್ರೋ ನೋಡಿದ್ವಿ ರೇ ಜೆನಿಂಗ್ಸ್ ನೋಡಿದ್ವಿ ಡೇನಿಯಲ್ ಬೆಟರ್ ನೋಡಿದ್ವಿ ಇವಾಗ ಮೈಕ್ ಹೆಸನ್ ಇದ್ದಾರೆ ಅಲ್ಲಿ ಅಂದ್ರೆ ಇವರು ಆ ಸೆಟಲ್ಡ್ ಲುಕ್ ಕಾಣ್ತಾನೆ ಇಲ್ಲ ಈ ವರ್ಷ ಚೆನ್ನಾಗಿರುವ ಎಲ್ಲ ತೆಗೆದ್ ಬಿಸಾಕಿ ತಿರ್ಗಾ ಹೊಸದ ಅಂದ್ರೆ ಇವ್ರು ಸೆಲೆಕ್ಟ್ ಮಾಡುವಾಗ್ಲೇ ಇವ್ರ ಮೇಲೆ ಭರವಸೆ ಇಲ್ಲ ಅವ್ರಿಗೆ ಅಂದ್ರೆ ಇವ್ರು ಇಟ್ಕೊಳ್ಳೋಣ ಗುರು ಇದು ರನ್ನಿಂಗ್ ಆರ್ಸು ಒಂದ್ಸತಿ ಫೈಲ್ ಆದ್ರ ಪರವಾಗಿಲ್ಲ ನಾವ್ ಇಲ್ಲಿ ಕೋರ್ ಬಿಲ್ಡ್ ಮಾಡೋಣ ಅಂತ ಅದು ಕಾಣಿಸ್ಲೇ ಇಲ್ಲ ವಿಜಯ್ ಇಲ್ಲಿ ನೋಡಿ ಹಂಗೇನೆ ಹೇಳ್ಬೇಕು ಅಂತಂದ್ರ ಕೆಎಲ್ ರಾಹುಲ್ ಆರ್ ಸಿ ಬಿ ಗಾಡಿದ್ರು ಶೇನ್ ವಾಟ್ಸನ್ ಆರ್ ಸಿ ಬಿ ಗಾಡಿದ್ರು ಭುವನೇಶ್ವರ್ ಕುಮಾರ್ ಆರ್ ಸಿ ಬಿ ಗಾಡಿದ್ರು ಬೇರೆ ಫ್ರಾಂಚೈಸಿಗೆಲ್ಲ ಹೋದ ತಕ್ಷಣ ಅವ್ರು ಪರ್ಫಾರ್ಮ್ ಮಾಡಕ್ ಶುರು ಮಾಡಿದ್ರು ಇಲ್ಲಿ ಯಾಕೆ ಕಾನ್ಫಿಡೆನ್ಸ್ ಕೊಟ್ಟಿಲ್ವಾ ಯಾಕಂದ್ರೆ ನೀನು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇದ್ದೆ ನನ್ ಜೊತೆ ಆರ್ ಸಿ ಬಿ ನಲ್ಲಿ ನೀನ್ ಆಡಿದಾಗ ಸಖತ್ತಾಗಿ ಆಡಿದ್ರು ಇನ್ಫ್ಯಾಕ್ಟ್ ಫೈನಲ್ಸ್ ಗೂ ಹೋಗ್ತಾ ಇದ್ರು ಅಲ್ವಾ ಅಖಿಲ್ ನಾನು ಆಡಿದಾಗ ಇನ್ಫ್ಯಾಕ್ಟ್ ವಿಜಿ 2000 ಐ ಥಿಂಕ್ 10 ಅಲ್ಲಿ ಅನಿಲ್ ಕ್ಯಾಪ್ಟನ್ಸಿ ತಗೊಂಡ ಮೇಲೆ ಅವಾಗ್ಲೂ ವಿ ಫಿನಿಶ್ ಥರ್ಡ್ 2009 ಅವಾಗ್ಲೂ ನಾವು ಫಿನಿಶ್ಡ್ ಥರ್ಡ್ ನಾವು 2009 ಅಲ್ಲಿ ನಾವು ರನ್ನರ್ಸ್ ಆದ್ವಿ 2010 ಅಲ್ಲಿ ಥರ್ಡ್ ಐ ಮೀನ್ ಕ್ವಾಲಿಫೈನೂ ಆದ್ವಿ ಸೊ ಅದನ್ನ 2000 ಫಸ್ಟ್ ಇಯರ್ ನಾವು ನೋಡಿದ್ರೆ ಲಾಸ್ಟ್ ಇಂದ ಟೇಬಲ್ ಇಂದ ನೆಕ್ಸ್ಟ್ 2 ವರ್ಷ ಯಾವ ತರ ಕಮ್ ಬ್ಯಾಕ್ ಮಾಡೋದು ಯೋಚನೆ ಮಾಡಿ ಸೊ ಇದು ಜಾನಿ ಹೇಳಿದಕ್ಕೆ ನಾನು ಪರ್ಫೆಕ್ಟ್ಲಿ ಒಪ್ಕೋತೀನಿ ಅಂದ್ರೆ ಕೋರ್ ಟೀಮ್ ನಮ್ಮಲ್ಲಿ ಕೋ ಇದೆ ಅಷ್ಟೇ ಕೋರ್ ಇಲ್ಲ ಅವ್ರು ಹೇಳ್ದಂಗೆ ಕೋರ್ ಅಂದ್ರೆ ಇಬ್ರೇ ಇವಾಗ ಎಬಿಡಿ ವಿರಾಟ್ ಎರಡೇ ಕೋರ್ ಇನ್ಫ್ಯಾಕ್ಟ್ ಇರೋದು ಇನ್ಯಾರು ಇಲ್ವೇ ಇಲ್ಲ ನಮ್ಗೆ ಚಾಪ್ ಅಂಡ್ ಚೇಂಜ್ ಮಾಡ್ತಾ ಇದ್ರೆ ಕಷ್ಟ ಧೋನಿ ಯಾಕೆ ಸಕ್ಸಸ್ಫುಲ್ ಅಂತಂದ್ರೆ ಅವ್ರ ಕ್ಯಾಪ್ಟನ್ಸಿ ಒಂದ್ ಸೈಡ್ ಅಲ್ಲಿ ಇಟ್ಬಿಟ್ರೆ ಇನ್ನೊಂದೇನಂತಂದ್ರೆ ಆ ಟೀಮ್ ಸೆಲೆಕ್ಷನ್ ಅದೇ ಟೀಮ್ ಕೋರ್ ಟೀಮ್ ಅಂದ್ರೆ ಒಂದು 8 ಇವ್ರು ಹೇಳ್ದಂಗೆ ಜಾನಿ ಹೇಳ್ದಂಗೆ 10 ಜನ ಇದ್ದೇ ಇರ್ತಾರೆ ಸೊ 10 ಜನ ಇಲ್ದೇ ಇದ್ರು ಕೂಡ ಅಟ್ ಲೀಸ್ಟ್ ಒಂದು ಸಕ್ಸಸ್ಫುಲ್ ಟೀಮ್ IPL ಅಲ್ಲಿ ಅಂತ ಒಂದು ದೊಡ್ಡ ಟೋರ್ನಮೆಂಟ್ ಅಲ್ಲಿ ಸಕ್ಸಸ್ ಕಂಡ್ಬೇಕು ಅಂತಂದ್ರೆ ಅಟ್ ಲೀಸ್ಟ್ ಒಂದು 6 ಪ್ಲೇಯರ್ಸ್ ಅವ್ರ 7 ಪ್ಲೇಯರ್ಸ್ ನಿಮ್ಗೆ ಶೋರ್ ಆಗಿ 11 ಅಲ್ಲಿ ಆಡೋಂತವ್ರು ಇರ್ಬೇಕು ನೀವು ಒಂದೇ ಒಂದ್ ಸೀಸನ್ ಒಬ್ಬ ಪ್ಲೇಯರ್ ನ ನೋಡ್ಬಿಟ್ಟು ಇಲ್ಲ ಇವ್ನು ಚೆನ್ನಾಗಿ ಮಾಡಿಲ್ಲಪ್ಪ ಇನ್ನೊಬ್ಬನ್ ತಗೊಂಬ ಇನ್ನೊಬ್ಬನ್ ತಗೊಂಡ್ರೆ ಮತ್ತೆ ಭರೋಸೆನೇ ಇಲ್ದೇ ಇದ್ರೆ ನಿಮ್ಗೆ ಒಬ್ಬ ಪ್ಲೇಯರ್ ಮೇಲೆ ಕಾನ್ಫಿಡೆನ್ಸ್ ಕೊಡದೆ ಇದ್ರೆ ಅವ್ನು ಯಾವಾಗ ಪರ್ಫಾರ್ಮ್ ಮಾಡ್ತಾನೆ ಅಂಡ್ ಯಾವ್ದೇ ಪರ್ಫಾರ್ಮ್ ಒಂದ್ಸಲಿ ಯಾವ್ದೇ ಒಂದು ಧೋನಿನೇ ನೋಡಿ ಒಬ್ಬ ಪ್ಲೇಯರ್ ಪರ್ಫಾರ್ಮ್ ಮಾಡಿಲ್ದೆ ಇದ್ರು ಅವ್ರನ್ನ ಬ್ಯಾಕ್ ಮಾಡಿ ಇನ್ನು ಆದಷ್ಟು ಜಾಸ್ತಿ ಮ್ಯಾಚಸ್ ಆಡಿಸ್ತಾರೆ ಅಂದ್ರೆ ಆತರ ಒಂದು ಕಾನ್ಫಿಡೆನ್ಸ್ ಅವಾಗ ನಿಮ್ಗೆ ಏನನ್ಸುತ್ತೆ ಆಸ್ ಅ ಪ್ಲೇಯರ್ ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಕೊಡ್ಬೇಕಾದ್ರೆ ನಾನು ಪರ್ಫಾರ್ಮ್ ಮಾಡ್ಬೇಕು ಅಂತ ಅನ್ಬಿಟ್ಟು ಪ್ಲಸ್ ಜಾನಿ ಹೇಳ್ತಾ ಇದ್ದಂಗೆ ಸೀನಿಯರ್ ಪ್ಲೇಯರ್ಸ್ ಜಾಸ್ತಿ 11 ಅಲ್ಲಿ ಇದ್ದಾಗ ಇವಾಗ ಫಾರ್ ಎಕ್ಸಾಂಪಲ್ ಬ್ರೆಂಡನ್ ಮೆಕಲಮ್ ವಿರಾಟ್ ಕೊಹ್ಲಿ ಆತರ ಸೀನಿಯರ್ ಪ್ಲೇಯರ್ಸ್ ಇಂಟರ್ನ್ಯಾಷನಲ್ ಅವ್ರವ್ರ ಕಂಟ್ರಿ ಟೀಮ್ಸ್ಗೆ ಎಲ್ಲ ಸೀನಿಯರ್ ಪ್ಲೇಯರ್ಸ್ ಶ್ಯೂರಿಟಿ T20 ಕ್ರಿಕೆಟ್ ಆಡ್ತಾ ಇದಾರೆ ಅಂತವ್ರು ನಿಮ್ ಟೀಮ್ ಅಲ್ಲಿ ಇಟ್ಕೊಂಡ್ರೆ ನೀವು ಅವ್ರ ಮೇಲೆ ಒಂಥರ ಒಂದ್ ಇದಿರುತ್ತೆ ಪ್ರೆಷರ್ ಇರುತ್ತೆ ನಾನು ಸೀನಿಯರ್ ಪ್ಲೇಯರ್ ಅಪ್ಪ ನಾನು ಪರ್ಫಾರ್ಮ್ ಮಾಡ್ಲೇಬೇಕು ಅಂದ್ಬಿಟ್ಟು ಅದೇ ಪ್ರೆಷರ್ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ನೋಡಿಬೇಕಿದ್ರೆ 5-2 ಪ್ಲೇಸ್ ಇದ್ದಾನೆ ಅವರೆಲ್ಲ ಒಂಥರ Top 4 ಅಲ್ಲಿ ಅವ್ರ ಕಂಟ್ರಿ ಟೀಮ್ಸ್ಗೆ Top 4 ಅಲ್ಲಿ ಇರುವಂತವ್ರು ಸೊ ಅವ್ರು ಪರ್ಫಾರ್ಮ್ ಮಾಡೇ ಮಾಡ್ತಾರೆ ಆ ಒಂದು ಪ್ರೆಷರ್ ಅವ್ರವರೇ ತಗೋತಾರೆ ಇವಾಗ ಧೋನಿ ಏನ್ ಹೇಳ್ಬೇಕಾಗಿಲ್ಲ ನೀನ್ ಪರ್ಫಾರ್ಮ್ ಮಾಡು ಅಂತ ಅದೇನು ಒಂಥರ ವ್ಯಾಲ್ಯೂ ಮಾಡ್ತಾರೆ ಆತರ ಪ್ಲೇಯರ್ಸ್ ಯಾರಿದ್ದಾರೆ ಇಲ್ಲಿ RCB ಅಲ್ಲಿ ಬರೀ ಯಂಗ್ಸ್ಟರ್ಸ್ ಇಬ್ಬರು ತಗೋತಾರೆ ಕಳಿಸ್ತಾರೆ ಗೇಲ್ ನ ಇಟ್ಕೊಂಡಿದ್ರು ಒಂದೇ ಒಂದ್ ಸೀಸನ್ ಚೆನ್ನಾಗಿ ಆಡಲಿಲ್ಲ ಮೇಬಿ 2 ಸೀಸನ್ ಚೆನ್ನಾಗಿ ಆಡಿಲ್ಲ ಅಂತ ಮತ್ತೆ ತೆಗ್ದ್ಬಿಟ್ರು ಇಂಡಿಯನ್ ಇಂಟರ್ನ್ಯಾಷನಲ್ಸ್ ಕಮ್ಮಿ ಇದಾರೆ ವಿಜಯ್ ಜಾನಿ ಮತ್ತೆ ಅಖಿಲ್ ಹೇಳೋ ಪ್ರಕಾರ ಯಾರು ಒಂಥರ ಕನ್ಸಿಸ್ಟೆಂಟ್ ಆಗಿ ರನ್ ನೋಡಿಯಲ್ಲ ಈಗ ಏನಾಗತ್ತೆ ರಣಜಿ ಟ್ರೋಫಿ ಆಡ್ತಿರ್ಬೋದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿರ್ಬೋದು ಬಟ್ ಅವನು ಏನಾಗತ್ತೆ ಅಂತಂದ್ರೆ ಅಲ್ಲಿ RCB ಮ್ಯಾಚ್ ಅಲ್ಲಿ ಯಾವ್ದೋ ಒಂದ್ ಮ್ಯಾಚ್ ಹೊಡಿಬಹುದು 6 ಮ್ಯಾಚ್ಗೆ ಸೊ ಅದೇನ್ ಇಂಪ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ ಅದೊಂದೇ ಅಲ್ಲ ಆಮೇಲೆ ಇನ್ನೊಂದೇನು ಅಂತಂದ್ರೆ ಬಹುಶಃ ಮ್ಯಾಚ್ ಗೆದ್ರು 3 ಚೇಂಜು ಸೋತ್ರು 4 ಚೇಂಜು ಈ ತರ ಮಾಡ್ತಾ ಇದ್ರೆ ಚಾನ್ಸೇ ಇಲ್ಲ ಮ್ಯಾಚ್ ಗೆಲ್ಲಕ್ಕೆ ಕಾನ್ಫಿಡೆನ್ಸ್ ಏನ್ ಸಿಗುತ್ತೆ ಇಲ್ಲಪ್ಪ ನಾನು ನನ್ ಸ್ಕೋರ್ ಆಡ್ಬೇಕು ರನ್ ಹೊಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಟೀಮ್ ಗೆಲ್ಬೇಕು ಅಂತ ಯಾರು ಆಡಲ್ಲ ಆತರ ಆಗೋಗಿದೆ ಈಗ ಅಲ್ಲಿ RCB ಯಂಗ್ಸ್ಟರ್ಸ್ ಅಂತ ತಗೋತಾರಲ್ವಾ ಯಂಗ್ಸ್ಟರ್ಸ್ ಅಂತ ಹೇಳಿ ಯಂಗ್ಸ್ಟರ್ಸ್ ನ ಪಿಕ್ ಮಾಡ್ತಾರಲ್ವಾ ಅವ್ರನ್ನ ಪಿಕ್ ಮಾಡಿದಾಗ ನೀವು ಅವ್ರನ್ನ ಗ್ರೂ ಮಾಡೋದಕ್ಕೆ ನೀವು ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು ಒಂದ್ ವರ್ಷ ಹೇಳ್ಬಿಟ್ಟು ಯಂಗ್ಸ್ಟರ್ಸ್ ನಾವು ತಗೋತೀವಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನೀವು ಯಾವಾಗ ತಗೊಂಡಾಗ್ಲೇ ನೀವು ಅನ್ಕೋತಾ ಇರ್ತೀರಾ 2-3 ವರ್ಷ 4 ವರ್ಷ ಇಟ್ಕೋಬೇಕು ಅಂತ ಆತರ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ತಗೊಂಡಾಗ ಒಂದ್ ವರ್ಷ ಫೇಲ್ ಆದ ತಕ್ಷಣ ನೀವು ಚಡನ್ ದಾಗ ಮೈಂಡ್ ಚೇಂಜ್ ಮಾಡ್ಬಿಟ್ಟು ಇಲ್ಲ ಬೇಡಪ್ಪ ಇವ್ನ್ ಬೇಡ ಇನ್ನೊಬ್ಬ ತಗೋದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಯಾರೋ ಇನ್ನೊಬ್ರು ಪರ್ಫಾರ್ಮ್ ಮಾಡ್ತಾ ಇರೋ ಇವ್ರೆಲ್ಲ ಬಿಟ್ಬಿಡೋಣ ಆತರ ನೀವು ಡಿಸಿಷನ್ ಚೇಂಜ್ ಮಾಡ್ತಾನೆ ಹೋಗ್ತಾ ಇಲ್ಲ ಅಲ್ಲಿ KL ರಾಹುಲ್ ನೇ ಬಿಟ್ಬಿಟ್ರು ಇವರು KL ರಾಹುಲ್ ನೇ ಬಿಟ್ಬಿಟ್ರು ಅವನೇ ಒಂದ್ ಸ್ವಲ್ಪ ಕಮ್ಮಿ ಹೊಡೆದ ಅಂತ KL ರಾಹುಲ್ ಮನೀಶ್ ಪಾಂಡೆ ರಾಬಿನ್ ಉತ್ತಪ್ಪ ಇದಕ್ಕಿನ ಬ್ಯಾಟ್ಸ್ಮನ್ ಬೇಕಪ್ಪ ನಿಮ್ಗೆ ಅಲ್ಲ ಜಾನಿ ಜಾನಿ RCB ವಿಷಯಕ್ಕೆ ಬಂದ್ರೆ ನನಗೆ ಮಾತಾಡಕ್ಕೆ ಬಿಡ್ತಿಲ್ಲ ಯಂಗ್ಸ್ಟರ್ಸ್ ಇನ್ನೊಂದೇನು ಗೊತ್ತಾ ಟೀಮ್ ಸೆಲೆಕ್ಷನ್ ಆಲ್ಸೋ ನಮ್ ಕರ್ನಾಟಕ ಪ್ಲೇಯರ್ಸ್ ಸ್ವಲ್ಪ ತಗೋಬೇಕು ಈಗ ಅಕಸ್ಮಾತ್ ಈಗ ನೋಡಿ ಕಳೆದ 10 ಸೀಸನ್ಸ್ ತಗೊಂಡ್ರೆ 7-7 ಮ್ಯಾಚ್ ಚಿನ್ನಸ್ವಾಮಿ ಆಡೋರು ಸೊ ಗೊತ್ತಿರುತ್ತೆ ವಿಕೆಟ್ ಹೆಂಗಿರುತ್ತೆ ಅಂತ ಅದೊಂದೇ ಅಲ್ಲ ಕರ್ನಾಟಕ T20
ಥ್ರೂ ಔಟ್ ಇಂಡಿಯಾ ಗೆದ್ದಿರೋದು ಸೈಯದ್ ಮುಷ್ತಾಕ್ ಅಲಿ ಗೆದ್ದಿರ್ತಾರೆ, ಒಂದ್ ಪ್ಲೇಯರ್ ಇರಲ್ಲ ಆರ್ ಸಿ ಬಿಗೆ. ಏ ಬೇರೆಯವ್ರಿಗ್ ಬೇಕು, ಸಖತ್ತಾಗಿ ಬಿಟ್ ಮಾಡ್ಬಿಟ್ಟಿರ್ತಾರೆ. ಬಿಟ್ಕೊಡ್ತಾರಲ್ಲ ಇವ್ರೆ, ಇವ್ರು ಎಲ್ಲಿ ಬಿಟ್ ಕೊಡ್ತಾರೆ, ಯಾರು ತಗೋತಾರೆ ಮತ್ತೆ ಅಲ್ಲೇ ಬೇರೆ ಕಡೆನೆ ಹೋಗೋದು. ಬೇರೆಯವ್ರು ಬಿಡ್ತಾನೆ ಇಲ್ಲ ನೋಡಿ, ಕೆ ಕೆ ಆರ್ ಅಲ್ಲಿ ಬಿಡ್ತಾನೆ ಇಲ್ಲ, ರಾಬಿನ್ನ ಮತ್ತೆ ಮನೀಷ್ನ ಇಲ್ಲಿ ಯಾರು ಬಿಡ್ತಾನೆ ಇಲ್ಲ, ಶ್ರೇಯಸ್ ಗೋಪಾಲ್ನೆ ಬಿಡ್ತಾ ಇಲ್ಲ, ಕೆ ಎಲ್ ರಾಹುಲ್ ಅಂತೂ ಬಿಡೋದೇ ಇಲ್ಲ, ಕ್ಯಾಪ್ಟನ್ಸಿ ಕೊಟ್ಬಿಟ್ರು. ಏನಕ್ಕೆ ಬಿಡ್ಬೇಕು ಫಸ್ಟ್ ಫಸ್ಟ್ ಆಫ್ ಆಲ್ ಯಾಕೆ ಬಿಡ್ಬೇಕು ಅವ್ರನ್ನ ಅಂತ, ಒಳಗಡೆ ಇರೋ ವಾಲ್ಕೆನ ಉಕ್ಕಿ ಬರ್ತಾ ಇದೆ, ಒಳಗಡೆ ಇರೋ ವಾಲ್ಕೆನ ಉಕ್ಕಿ ಬರ್ತಾ ಇದೆ. ನಾನು ಯಾಕೆ ನನಗೆ ಗೊತ್ತಿತ್ತು ಈ ತರ ಆಗತ್ತೆ ಅಂತ, ಏನ್ ಪ್ಯಾಷನೇಟ್ ಆಗಿ ಮಾತಾಡ್ತಾರೆ. ಎಸ್ ಹೌದು, ಒಪ್ಕೋತೀನಿ ಎಲ್ಲಾನುವೆ, ಎಂತೆಂತ ಪ್ಲೇಯರ್ ಗಳನ್ನ ಬಿಟ್ಟಿದ್ದಾರೆ, ಬಟ್ ಆದ್ರೂ ಟೀಮ್ ಮ್ಯಾನೇಜ್ಮೆಂಟ್ ಏನ್ ಯೋಚನೆ ಮಾಡ್ತಾರೆ ಅಂತ, ಇನ್ಸೈಡ್ ಆರ್ ಸಿ ಬಿ ಏನ್ ನಡೆಯುತ್ತೆ ಅಂತ ನಾನು ತಲೆ ಕೆಡಿಸ್ಕೊಳ್ತಾ ಇರ್ತೀನಿ ಒಂದೊಂದ್ಸಲಿ ಕಾಮೆಂಟ್ರಿ ಮಾಡುವಾಗ. ಈಗ ನೀನ್ ಹೇಳಿದ್ದೇನೆ ತಗೋತೀನಿ, ಕ್ರಿಸ್ ಗೇಲ್ ನ ಬಿಟ್ಬಿಟ್ರು ಅಂತೀನಿ. ಕ್ರಿಸ್ ಗೇಲ್ ಇದ್ದಿದ್ರೆ ಜಾನಿ, ಆ ದಮ್ಮೆ ಬೇರೆ, ಹೊಡಿತಾರೋ ಬಿಡ್ತಾರೋ ಅಪೋಸಿಷನ್ ಸ್ಪೈನ್ ಅಲ್ಲಿ ಒಂದ್ ಸ್ವಲ್ಪ ಚಳಕ್ ತಗೊಂಬರೋಂಥದ್ದು. ಗೆದ್ದಿದ್ ಎರಡು ವರ್ಷ ಫೈನಲ್ಸ್ ಎರಡು ವರ್ಷ ಬಂದಿದ್ದು ಲೆಕ್ಕ ತಗೊಳ್ಳಿ, ತರ ನೈಟ್ ಮೇರ್ ಸಿಗ್ತಾ ಇತ್ತು ಅಪೋಸಿಷನ್. ಯೋ ಆರ್ ಸಿ ಬಿ ಹೆವಿ ಬ್ಯಾಟಿಂಗ್ ಏನಪ್ಪ, ಅಟ್ಲೀಸ್ಟ್ ಸ್ವಲ್ಪ ಏನಾದ್ರೂ ಪಾಸಿಟಿವ್. ಪಾರ್ಥಿವ್ ಪಟೇಲ್ ಎಷ್ಟು ಜನ ರೂಟ್ ಮಾಡ್ತಾ ಇದಪ್ಪ ಪಾರ್ಥಿವ್ ಪಟೇಲ್ಗೆ. ಕ್ರಿಸ್ ಗೇಲ್ ಇರೋಪ್ಪ, ಫಿನಿಶ್ ಮಾಡಿಲ್ಲ ನನ್ಗೂ ಮಾತಾಡಕ್ ಬಿಡಪ್ಪ, ಕೇಳ್ ಯಾಕೆ ಅರ್ಜೆಂಟ್ ಅಲ್ಲಿ ಇದೆಯಾ? ಒಂದೇ ಒಂದ್ ಹೇಳ್ಬೇಕಂತ ಇದೆ, ಯಾಕೋ 40 ನಿಮಿಷ ಮಾಡ್ಬೇಕು. ಏನ್ ಗೊತ್ತಾ, ಇಲ್ಲಿ ಕೇಳಿಲ್ಲಿ ನೀವು, ನೀನ್ ಹೇಳ್ದೆ ಅಲ್ವಾ ಎಲ್ಲ ನಮ್ ಕರ್ನಾಟಕದವ್ರು ಇರ್ಬೇಕು ಅಂತನ್ಬಿಟ್ಟು, ನೀವು ಟ್ಯಾಲೆಂಟ್ ಸ್ಕೌಟ್ ಮಲೋನನ್ನ ರಂಗರಾಜನ್ನ ಇಟ್ಕೋತೀವಿ, ತಮಿಳ್ನಾಡು ಪ್ಲೇಯರ್ ಇಟ್ಕೋತೀನಪ್ಪ ಆರ್ ಸಿ ಬಿ ಟ್ಯಾಲೆಂಟ್ ಸ್ಕೌಟ್, ನೀನ್ ಹೇಳಪ್ಪ. ಮತ್ ಕರ್ನಾಟಕದವ್ರು ಎಲ್ಲಿರ್ತಾರಪ್ಪ ಟೀಮಲ್ಲಿ? ಅದಕ್ ಬರ್ತೀನಿ ಅಖಿಲ್ ತಾಳಪ್ಪ. ನಂಗೆ ಗೊತ್ತು ಕರ್ನಾಟಕ ಅಂದ್ರೆ ಎಮೋಷನ್ಸ್ ಇದ್ದೇ ಇರುತ್ತೆ, ಯಾಕೆ ತಗೊಂಡಿಲ್ಲ ಅನ್ನೋದು ಇದೇ ಇರುತ್ತೆ. ಅದೇ ಒಂದ್ ಸಬ್ಜೆಕ್ಟ್ ನಾನು ಕೇಳ್ತಾ ಇರೋದು, ಬಟ್ ನಾನು ಕೇಳಿದ ಪ್ರಶ್ನೆ ನಿನ್ನ ಹತ್ರ ಪ್ರೀ ಡಿಟರ್ಮೈಂಡ್ ಆಗಿ ಬಂದ್ಬಿಟ್ಟಿದ್ಯಾ ನೀನಲ್ಲಿ. ನಾನು ಕ್ರಿಕೆಟ್ ಪಾರ್ಥಿವ್ ಪಟೇಲ್ ಬಗ್ಗೆ ಮಾತಾಡ್ತಾ ಇನ್ನಲ್ಲಿ ಎಮೋಷನ್ ಇದೆ, ಕಮೋಷನ್ ಆಗೋಗಿದೆ. ಬೇಕಿತ್ತು ಅದಕ್ಕೆ ಹೇಳಿದ್ದು, ಒನ್ ಆಫ್ ದ ಬೆಸ್ಟ್ ಶೋಸ್ ಇದು ಅಂತ ಜನ ಅನ್ಕೊಂಬೋದು. ಏನ್ರಿ ಇಷ್ಟು ಕ್ರಿಟಿಸೈಸ್ ಮಾಡ್ತೀರಾ ಆರ್ ಸಿ ಬಿಗೆ ಅಂತ? ಅಲ್ಲ ರೀ, ದಮ್ ಇರೋ ಟೀಮ್ ನ ಯಾಕೆ ಹಾಳು ಮಾಡ್ಬೇಕು ಅಂತ ನಾನ್ ಕೇಳ್ತಾ ಇರೋದು. ಒನ್ ಆಫ್ ದ ಮೇನ್ ಫೋರ್ಸ್ ಇದ್ದವ್ರನ್ನ ನೀವು ತಗೊಂಡಿಲ್ಲ, ಆಯ್ತಪ್ಪ ಸರಿ. ಕ್ರಿಸ್ ಗೇಲ್ ಪಾಸಿಸ್ ಇದು ಪೀಕ್ ಅಂತ ತಗೊಂಡ್ರು ಕೂಡ ಇಬ್ರು ಮೇಲೆ ಇವ್ರಿಬ್ರ ಎಷ್ಟು ಅಂತ ಹೊಡಿತಾರೆ, ಎಷ್ಟು ಅಂತ ಗೆಲ್ಲಿಸ್ತಾರೆ ಅನ್ನೋ ಭಾವನೆ ನನಗೆ ಅಪೋಸಿಷನ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ನಾನೇ ಚೆನ್ನೈ ಸೂಪರ್ ಕಿಂಗ್, ಮುಂಬೈ ಇಂಡಿಯನ್ಸ್ ಅಂದ್ರೆ ಆರ್ ಸಿ ಬಿನಾ, ಅವ್ರಿಬ್ರಪ್ಪ ಇನ್ಯಾರು ನಮ್ನ ಅಲರ್ಟ್ಸ್ ಅಂತ ಯೋಚನೆ ಬರುತ್ತೆ ನನಗೆ. ಕ್ರಿಕೆಟರ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮಾತಾಡ್ತಾ ಇದ್ದೀನಿ, ಕರೆಕ್ಟಾ? ಅಪೋಸಿಷನ್ ನೋಡ್ತು ಅಂತಂದ್ರೆ ನಮ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಏನಿರುತ್ತೆ ಇದು ವೈಬ್ಸ್, ಅಯ್ಯೋ ಇವ್ರಿಬ್ರು ಹೊಡಿದೇ ಇದ್ರೆ ಹೆಂಗಪ್ಪ ಅಂತ ಆರ್ ಸಿ ಬಿ ಡ್ರೆಸ್ಸಿಂಗ್ ರೂಮ್. ಅಪೋಸಿಷನ್ ಡ್ರೆಸ್ಸಿಂಗ್ ರೂಮ್ ಇವ್ರಿಬ್ರು ಎತ್ರಿ ಸಾಕು ಅನ್ನೋದೊಂದು. ಈ ಗುರುಕಿರತ್ ಮಾನೋ ಬಂದ್ರು, ಸರ್ಫರಾಜ್ ಖಾನೋ ಇವರೆಲ್ಲ ಬಂದ್ರು ಹೋದ್ರು, ನೋ ಬಡಿ ಇಸ್ ಅ ಮ್ಯಾಚ್ ವಿನ್ನರ್. ಪಾರ್ಥಿವ್ ಪಟೇಲ್ ಹೈಯೆಸ್ಟ್ ನಂಬರ್ ಆಫ್ ರನ್ಸ್ ಹೊಡಿತಾರೆ, ಇದ್ದಿದ್ರಲ್ಲಿ ಹೈಯೆಸ್ಟ್ ರನ್ ಕೊಟ್ರು. ಅರೆ ಸ್ವಾಮಿ, ಮ್ಯಾಚ್ ನ ಗೆಲ್ಸೋರ್ ಇಟ್ಕೋತಿರೋ, ಹೋಗ್ಲಿ ಆಡ್ತಾರೆ ಪರವಾಗಿಲ್ಲ ಇರೋದ್ರಲ್ಲಿ ವಾಸಿ ಅಂತ ಆಳುದ್ರು ಹೊಡೆದವನೆ ದೌರೆ ಅಂತ ಹೇಳ್ದಂಗ ಆತರ ಇಟ್ಕೋತಿರೋ. ಆರ್ ಸಿ ಬಿ ಫೋರ್ಸ್ ಆಗದ್ ಯಾವಾಗ? ಆರ್ಯಪ್ಪ ಹೌದು, ಇಲ್ಲ ಮುರಿಬೇಕಿಲ್ಲ ಹಾಳಾಗ್ಬೇಕು ಎರಡ್ರಲ್ಲಿ. ನೀ ಯಾವಾಗ ಗೋಡೆ ಮೇಲೆ ಕುತ್ಕೊಂತಿದ್ದೆ ಅಂದ್ರೆ ಆರ್ ಸಿ ಬಿ ಹೆಂಗ್ ಗೆಲ್ತಾರೆ? ಇದನ್ನೇ ನಾನು ಹೇಳ್ತಾ ಇರೋದು, ಧೈರ್ಯವಾಗಿ ನುಗ್ಬೇಕು, ನಿಮ್ ಟೀಮ್ ನ 11 ನ ಬ್ಯಾಕ್ ಮಾಡ್ಬೇಕು. ಅದಕ್ಕೆ T20 ಸ್ಪೆಷಲಿಸ್ಟ್ ಗಳು, ಜಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ಸ್ ಗಳು ಎಷ್ಟು ಇಂಪಾರ್ಟೆಂಟ್ ಅದನ್ನ ಕೇಳ್ತಾ ಇದ್ದೀನಿ ನಾನು. ಇವರಿಬ್ರಿಗೆ ಚಾನ್ಸ್ ಕೊಡ್ಬೇಡ, ನೀ ಮಾತಾಡು. ಇಲ್ಲ ವಿಜಯ್, 2008 ಇಂದ IPL ಶುರುವಾದಾಗಿಂದ ಸುಮ್ನೆ ಆರ್ ಸಿ ಬಿ ಟೀಮ್ ನ ನೋಡ್ಕೊಂಡ್ ಬರ್ತಾ ಇದ್ದೆ ವಿಜಯ್. ಎಂತೆಂತ ಅವ್ರಿಗೆ ನಮ್ಮವರು ಬೆಂಚ್ ಅಲ್ಲಿ ಕೂಡಿಸಿ ಮ್ಯಾಚ್ ಆಡಿಸಿದ. 2009 ಭುವನೇಶ್ವರ್ ಕುಮಾರ್ ಆರ್ ಸಿ ಬಿ ಟೀಮ್ ಅಲ್ಲಿ ಇದಾರೆ, ಒಂದ್ ಮ್ಯಾಚ್ ಆಡಿಲ್ಲ. ಕೇದಾರ್ ಜಾಧವ್ ಇದಾರೆ, ಒಂದ್ ಮ್ಯಾಚ್ ಆಡಿಲ್ಲ. 2010 ಬಂದ್ರೆ ಸ್ಟೀವ್ ಸ್ಮಿತ್ ಆರ್ ಸಿ ಬಿ ಇದ್ರು, ಒಂದ್ ಮ್ಯಾಚ್ ಆಡಿಲ್ಲ. ಭುವನೇಶ್ವರ್ ಕುಮಾರ್ ಅಗೇನ್ ಟೀಮ್ ಅಲ್ಲಿ ಇದ್ರು, ಒಂದ್ ಮ್ಯಾಚ್ ಆಡಿಲ್ಲ. ಓವನ್ ಮೋರ್ಗನ್ ಇದ್ರು ನಮ್ ಟೀಮ್ ಅಲ್ಲಿ, ಅವ್ರನ್ನೂ ಕೈ ಬಿಟ್ರು. 2009 ಅಲ್ಲಿ ನಮ್ ಜಾಕ್ ಇದ್ರು, ಜಾಕ್ ಅಂದ್ರೆ ಯಾರು ಹೇಳಿ, ನಮ್ಮ ಜೆ ಅರುಣ್ ಕುಮಾರ್ ಅವ್ರನ್ನ ಆಡ್ಸಿಲ್ಲ, ಜೋಶಿನ್ ಬಿಟ್ರು. 2011 ಅಲ್ಲಿ ಮಯಾಂಕ್ ಅಗರ್ವಾಲ್, 2013 ಕೆ ಎಲ್ ರಾಹುಲ್ ಅಂದ್ರೆ ಬರ ಚಿಪ್ಲಿ ತೋರ್ಸ್ಕೋತಾ ಇದ್ರು ಅವರು ಪಾಪ. ಒಂದಾನೊಂದು ಕಾಲದಲ್ಲಿ ಪೀಕ್ ಅಲ್ಲಿ ಇದ್ರು, ಇವಾಗ ಸ್ಪೀಕ್ ಮಾಡ್ತಾರಷ್ಟೇ, ಈಗ ಪೀಕ್ ಸ್ಪೀಕ್ ಅಷ್ಟೇ ಇವಾಗ. ಅಲ್ಲ ವಿಜಿ ಅಂದ್ರೆ ನೋಡು, ಒಂದು ಆ ಕನ್ಸಿಸ್ಟೆಂಟ್ ಮ್ಯಾನೇಜ್ಮೆಂಟ್ ಇರ್ಲಿಲ್ಲ. ಒಂದ್ ಮ್ಯಾನೇಜ್ಮೆಂಟ್ ಇಲ್ಲ ಗುರು, ಇವನ ಟ್ಯಾಲೆಂಟ್ ಇದೆ ನಾವು ಕಂಟಿನ್ಯೂ ಮಾಡೋದ್ರೆ, ಆ ಮ್ಯಾನೇಜ್ಮೆಂಟ್ ಕಂಟಿನ್ಯೂಟಿ ಇಲ್ಲ, ಅಲ್ಲಿ ಪ್ಲಾನೇ ಮಾಡಿಲ್ಲ ಅಂದ್ರೆ ಕರೆಕ್ಟ್ ಆಗಿ ನೋಡು. ಇವರಲ್ಲಿ ಈ ತರ ಒಂದ್ ಪ್ರತಿಭೆ ಇದೆ, ನಾಳೆ ನಮ್ಗೆ ಅಸೆಟ್ ಆಗ್ತಾರೆ, ಆ ತರ ಲಾಂಗ್ ಟರ್ಮ್ ಪ್ಲಾನ್ ಇಲ್ವೇ ಇಲ್ಲ. ಇವತ್ತು ಇದೆಯಾ, ಎಸ್ ತಗೊಳ್ತೀವಿ, ಆಡ್ಲಿಲ್ವಾ ಬಿಡ್ತೀವಿ. ಆ ತರ ಒಂದ್ ಸ್ಟ್ರಾಟಜಿಲಿ ನಾವ್ ಯಾವ್ದು ಒಂದು
ಒಳ್ಳೆ ಕುದುರೆನ ಬೆಳೆಸೋಕೂ ಆಗಿಲ್ಲ, ಒಳ್ಳೆ ಕುದುರೆನ ಮೈಂಟೈನ್ ಮಾಡೋಕಾಗಿಲ್ಲ. ನೀನೇ ಮಾತಾಡುವಂತೆ, ಹೋಲ್ಡ್ ಆನ್. ಈಗ ಹೇಳು ಅಖಿಲ್, ನೀನು ಕರ್ನಾಟಕ ಪ್ಲೇಯರ್ಸ್ ಬಂದಿದ್ದೆ ಯಾಕೆಂದ್ರೆ ನಾನು ಅಲ್ಲಿಗೆ ವಾಪಸ್ ಬರ್ತೀನಿ. ಇವಾಗ ನಿನ್ ಕ್ಲಾರಿಫಿಕೇಶನ್ ಹೇಳು ಕರ್ನಾಟಕ ಪ್ಲೇಯರ್ಸ್ ಬಗ್ಗೆ. ಅದೇ ನಾನು ಹೇಳ್ತಾ ಇರೋದು, ನಿಮ್ಮ ಮ್ಯಾನೇಜ್ಮೆಂಟ್ ಅಲ್ಲಾಗ್ಲಿ ನಿಮ್ ಕೋಚಿಂಗ್ ಸ್ಟಾಫ್ ಅಲ್ಲಾಗ್ಲಿ ಒಬ್ಬ ಕರ್ನಾಟಕದವ್ರು ಇಲ್ಲದೆ ಇದ್ರೆ ನೀವು ಆಕ್ಷನ್ ನಲ್ಲಿ ಕರ್ನಾಟಕ ಪ್ಲೇಯರ್ಸ್ ಹೆಂಗೆ ಪಿಕ್ ಮಾಡ್ತೀರಾ? ಏನ್ ನಿಮ್ಗೆ ಡೇಟಾ ಇರುತ್ತೆ ಅದ್ರ ಬಗ್ಗೆ ಹೇಳಿ ನಿಮ್ಗೆ. ಅಂದ್ರೆ ನಾಟ್ ಓನ್ಲಿ ಸ್ಕೋರ್ಸ್, ನೀನ್ ಹೇಳ್ತಾ ಇದಂಗೆ ಸ್ಕೋರ್ಸ್ ನೋಡ್ಕೊಂಡು ನೀನ್ ಪಿಕ್ ಮಾಡ್ಬೇಕು ಅಂತಂದ್ರೆ ಅದ್ ಯಾರು ಕಂಪ್ಯೂಟರ್ ಮಾಡತ್ತೆ, ಯಾರೋ ಇನ್ನೊಬ್ಬ ಆ ಕಡೆ ರೋಡಲ್ಲಿ ಹೋಗೋನು ಮಾಡ್ತಾನೆ. ಬಟ್ ಯಾವ ತರ ಪ್ಲೇಯರ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೇಳ್ದಲ್ವ ನೀನು, ಅದು ಮುಖ್ಯ ಆಗತ್ತೆ ಅಲ್ಲಿ. ಟಿ ಟ್ವೆಂಟಿ ಕ್ರಿಕೆಟ್ ಅಲ್ಲಿ ಆ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋದು ತುಂಬಾ ಮುಖ್ಯ. ಅಂದ್ರೆ 10 ಬಾಲ್ 20 25 ಹೊಡೆಯುವಂತವ್ರು, ಇಲ್ಲ ಡೆತ್ ಬೌಲಿಂಗ್ ಮಾಡೋದ್ರ ಸ್ಪೆಷಲಿಸ್ಟ್ ಸ್ಕಿಲ್ಸ್ ಇರೋ ಅಂತವ್ರು, ಡೆತ್ ಬ್ಯಾಟಿಂಗ್ ಡೆತ್ ಬೌಲಿಂಗ್ ಆತರ, ಇಲ್ಲ ನ್ಯೂ ಬಾಲ್ ಬೌಲಿಂಗ್ ಮಾಡೋಂಥವ್ರು, 2 ಓವರ್ 3 ಓವರ್ ಕೊಡೋಂಥವ್ರು, ಆ ತರ ಸ್ಕಿಲ್ಸ್ ಇರೋಂಥವ್ರು ಸಖತ್ತು ಕಡಿಮೆ ಸಿಗ್ತಾರೆ ನಿಮ್ಗೆ. ನೀವು ಹುಡುಕ್ದೆ ಇದ್ರೆ ಸಿಗೋದಿಲ್ಲ. ಸೊ ಲೋಕಲ್ ಟ್ಯಾಲೆಂಟ್ ನೀವು ಹುಡುಕ್ಬೇಕು ಅಂತಂದ್ರೆ ನಿಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗ್ಲಿ, ಇಲ್ಲ ನೀವು ಟ್ಯಾಲೆಂಟ್ ಸ್ಕೌಟ್ ಅಂತ ನಾವು ಮಾತಾಡ್ತಿರ್ತೀವಿ, ಅವರಲ್ಲಿ ನೀವು ಕರ್ನಾಟಕದವ್ರೆ ಇಲ್ದೇ ಇದ್ರೆ ಕರ್ನಾಟಕ ಪ್ಲೇಯರ್ಸ್ ಎಲ್ಲಿಂದ ಸಿಗ್ತಾರಪ್ಪ ನಿಮ್ಗೆ? ಕರೆಕ್ಟ್, ಇದು ಒಂದು ಆಂಗಲ್. ಚಿಪ್ಲಿ, ಲಾಸ್ಟ್ ಕರ್ನಾಟಕದಿಂದ ಆಡಿದಂತ ಪ್ಲೇಯರ್ ಗಳು ಕನ್ಸಿಸ್ಟೆಂಟ್ ಆಗಿ ಆರ್ ಸಿ ಬಿ 11 ಅಲ್ಲಿ ಅಂತಂದ್ರೆ ಅದು ವಿನಯ್ ಕುಮಾರ್, ಅರವಿಂದ್ ಅವರು ಪಾಪ ಆಡಿದ್ರು, ಚಾನ್ಸ್ ಕೊಟ್ರು, ಅರವಿಂದ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಇದ್ರಲ್ಲ ಓಕೆ ಅಂತ ಹೇಳ್ಬೋದು. ಅದ್ ಬಿಟ್ರೆ ಬೇರೆ ಯಾರು ನಿನ್ಗೆ ಹೆಸರುಗಳೇ ನಾಪಕ ಬರಲ್ಲ. ಕೃಷ್ಣಪ್ಪ ಗೌತಮ್ ಬೇರೆ ಕಡೆ ಹೋಗಿ ಆಡಿದ್ರು, ಕೆ ಎಲ್ ರಾಹುಲ್ ಬೇರೆ ಕಡೆ ಹೋಗಿ ಆಡಿದ್ದು, ಮನೀಶ್ ಪಾಂಡೆ ಬೇರೆ ಕಡೆ, ಆಮೇಲೆ ರಾಬಿನ್ ಉತ್ತಪ್ಪ ಇಲ್ವೇ ಇಲ್ಲ. ಸೊ ನೀನು ಹಂಗ್ ನೋಡಕ್ ಹೋಯ್ತು ಅಂದ್ರೆ ನಾವು ಎಮೋಷನಲ್ ಆಗಿ ಮಾತಾಡ್ತಾ ಇಲ್ಲ, ಟ್ಯಾಲೆಂಟ್ ವೈಸ್ ಎಲ್ಲಾ ಕಡೆ ಬೇರೆ ಕಡೆ ಪರ್ಫಾರ್ಮ್ ಮಾಡೋರ್ಗೆ ಯಾಕೆ ನಂಬಿಕೆ ಕೊಟ್ಟು ಮಣೆ ಹಾಕಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಯ್ತು ಅಂತಂದ್ರೆ, ಇನ್ನೊಂದು ಥಾಟ್ ಪ್ರೋಸೆಸ್ ಏನ್ ನಡೀತಾ ಇರುತ್ತೆ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ತರ ಯೋಚನೆ ಮಾಡಿದಾಗ. ಗುರುಕಿರತ್ ಮಾನ್ ಎಲ್ಲ ಆಚೆ ಕಡೆ ಅಂತ ಎಷ್ಟು ಮ್ಯಾಚ್ ಗೆಲ್ಸಿದ್ದಾರೆ ಗುರುಕಿರತ್ ಮಾನ್ ಅಂದ್ರೆ, ನನ್ ಹೇಳ್ತಾ ಇರೋದು ನೀವ್ ಹೇಳ್ಬೋದು ಏನ್ರಿ ಇಷ್ಟೊಂದು ಮಾತಾಡ್ತೀರಾ ನೀವ್ ಎಷ್ಟು ಮ್ಯಾಚ್ ಗೆಲ್ಸಿರ ನೀವ್ ಆಡಿದಾಗ ಅಂತ. ಅಲ್ಲಪ್ಪ, ಕೊನೆ ತನಕ ನಿಂತ್ಕೊಂಡು ಆಡ್ ಗೆಲ್ಸೋ ಅಂತ ಕಾನ್ಫಿಡೆನ್ಸ್ ಯಾರು ಕೊಟ್ಟಿದ್ದಾರೆ ಮಿಡ್ಲ್ ಆರ್ಡರ್ ಅಲ್ಲಿ? ಹೇಳಪ್ಪ ಚಿಪ್ಲಿನ್. ಮಿಡ್ಲ್ ಆರ್ಡರ್ ಅಲ್ಲೇ ಈಗ ಪ್ರಾಬ್ಲಮ್ ಆಗ್ತಾ ಇರೋದು, ಎಕ್ಸೆಪ್ಟ್ ವಿರಾಟ್ ಹಾಗೂ ಡಿವಿಲಿಯರ್ಸ್ 1-2 ಅಂಡ್ ಅಲ್ಲ, ವಿರಾಟ್ ಓಪನ್ ಮಾಡಿದ್ರೆ ಡಿವಿಲಿಯರ್ಸ್ ಮಿಡ್ಲ್ ಆರ್ಡರ್ ಬಿಡ್ತಾರೆ. ಅದ್ ಬಿಟ್ರೆ ಡಿವಿಲಿಯರ್ಸ್ ಈಗ ಅಕಸ್ಮಾತ್ ಆಗಿ ಅವ್ರ ಇಬ್ಬರಲ್ಲಿ ಒಬ್ರು ಬೇಗ ಔಟ್ ಆದ್ರು ಅಂತ ಅಂದ್ರು ಜೊತೆಗೆ ಆಡೋರೇ ಇಲ್ಲ, ಹಂಗಾಗಿದೆ. ರೆಗ್ಯುಲರ್ ಆಗಿ ವಿಕೆಟ್ ಬೀಳುತ್ತೆ, ಒಂದ್ ಪಾರ್ಟ್ನರ್ಶಿಪ್ ಬರಲ್ಲ. ಸೊ ಅವಾಗ ಏನಾಗತ್ತೆ, ಇವರು ಯಾರ್ ರನ್ ಹೊಡಿಬೇಕೋ ಅವರು ಹೊಡೆಯಲ್ಲ. ಪ್ಲಸ್ ಇನ್ನೊಂದೇನು ಅಂತಂದ್ರೆ, ಬೌಲಿಂಗ್ ಇಂದ ಏನು ಒಂಥರ ಜೊತೆ ಆಟನೇ ಸಿಗ್ತಾ ಇಲ್ಲ ಅಲ್ಲಿ ಆರ್ ಸಿ ಬಿಗೆ. 200 ಹೊಡೆದ್ರು ವಾಪಸ್ ಹೊಡ್ಸ್ಕೋತಾರೆ. ಈಗ ಇವ್ರ ಮ್ಯಾಚ್ ಗೆಲ್ಬೇಕು, ಹೆಂಗಾಗಿದೆ ಪರಿಸ್ಥಿತಿ ಅಂತಂದ್ರೆ, ಆರ್ ಸಿ ಬಿ ಯಾವಾಗ್ಲೂ ಚೇಸೆ ಮಾಡ್ಬೇಕು ಇವ್ರಿಬ್ರ ಮೇಲೆ ಡಿಪೆಂಡೆನ್ಸಿ ಇರೋದ್ರಿಂದ ಆ ತರ ಸ್ಥಿತಿ ಆಗಿದೆ ಈಗ. ಸೊ ಅದು ಜಾಸ್ತಿ ದಿನ ವರ್ಕ್ ಆಗಲ್ಲ. ಕರೆಕ್ಟ್. ಜಾನಿ, ನಿನ್ನ ಹತ್ರ ಬರ್ತೀನಿ ನಾನೀಗ. ರಾಹುಲ್ ಡ್ರೈವರ್ಡ್ ಗೆ ಜಿ ಆರ್ ವಿಶ್ವನಾಥ್ ನನ್ ಮುಂದೆ ಮಾತಾಡ್ದಂತ ಮಾತಿದು ಟೆಸ್ಟ್ ಆಡೋವಾಗ, ನೀನು ಇಷ್ಟು ವರ್ಷ ರಂಜಿ ಟ್ರಾಫಿ ಇಡಿದ್ಯಾ ಕರ್ನಾಟಕಗೆ, ಇಂಡಿಯಾಗೆ ಒಂದ್ 2 ವರ್ಷ ಆಡಿದ್ಯಾ, 96 ಆಮೇಲೆ ಡ್ರಾಪ್ ಆಗಿದ್ದ ವರ್ಷ ರಾಹುಲ್ ಡ್ರೈವರ್ ಗೆ ಜಿ ಆರ್ ವಿಶ್ವನಾಥ್ ಹೇಳಿದ ಮಾತು, ಇಷ್ಟ ಆಡ್ಬಿಟ್ರೆ ಸಾಧನೆ ಮಾಡ್ದೆ ಅಂತ ಅನ್ಕೊಂಬೇಡ, ಎಷ್ಟ್ ಮ್ಯಾಚ್ ಇಂಡಿಯಾ ಗೆಲ್ಸಿದ್ಯಾ ಅದನ್ನ ನೀನ್ ಪ್ರಶ್ನೆ ಮಾಡ್ಕೋ ನಿನಗೆ ಅಂತ. ಎಂತ ಹಾರ್ಡ್ ಹಿಟ್ಟಿಂಗ್ ಸ್ಟೇಟ್ಮೆಂಟ್ ಇದು, ಫ್ಯಾನ್ಸ್ ಅರ್ಥ ಆಗಲ್ಲ. ರಾಹುಲ್ ಡ್ರೈವರ್ ಆದಂತ ಇಂಪ್ಯಾಕ್ಟ್ ಇದು ಜಿ ಆರ್ ವಿಶ್ವನಾಥ್ ಕೇಳಿದ್ದು. ನಮ್ಮವ್ರೇನ್ಬಿಟ್ಟು ಮೆತ್ತಗೆ ಮಾತಾಡಬಹುದಾಗಿತ್ತು. ಜಿ ಆರ್ ವಿ ಕೇಳು, ಎಷ್ಟ್ ಮ್ಯಾಚ್ ಗೆಲ್ಸಿದ್ಯಾ ಇಂಡಿಯಾಗೆ, ಕೊನೆ ತನಕ ನಿಂತ್ಕೊಂಡು ಎಷ್ಟ್ ಮ್ಯಾಚ್ ಆಡಿದ್ಯಾ, ಸಾಕ ಹೊಡೆದಿರೋ ರನ್ ನೀನು ಅಂತ ರಾಹುಲ್ ಕೇಳಿದ್ದು. ಇದೇ ಪ್ರಶ್ನೆ ಆರ್ ಸಿ ಬಿ ಪ್ಲೇಯರ್ಸ್ ಗೆ ಯಾಕೆ ಅವ್ರ ಮ್ಯಾನೇಜ್ಮೆಂಟ್ ಕೇಳ್ಬಾರ್ದು? ಸಮ ಲೈಕ್ ಪಾರ್ಥಿವ್ ಪಟೇಲ್, ಅವ್ರ ನನ್ ಟಾರ್ಗೆಟ್ ಮಾಡ್ತಾ ಇಲ್ಲ, ಅವ್ರ ಗುರುಕಿರಿತ್ ಮನ್ ಅದ್ರೆ ಅವ್ರ ಬೇರೆ ಊರವರು ಅಂತಲ್ಲ, ನಮ್ಮ ಆರ್ ಸಿ ಬಿ ಅವ್ರ ಅಂತ ಲೆಕ್ಕ ತಗೊಂಡ್ರು, 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಯಾವಾಗ ಮ್ಯಾಚ್ ಗೆಲ್ಸೋದು ಅಂತ ಕೇಳ್ತಾ ಇದ್ದೀನಿ. ಅಲ್ಲೇ ನಾವ್ ಎಡ್ಬಿಡೋದು ಅಂತ ಅನ್ಸುತ್ತೆ ವಿಜಿ. ನೀವು ನೋಡಿ, T20 ಒಂದು ಪವರ್ ಗೇಮ್. ಪಾರ್ಥಿವ್ ಪಟೇಲ್ ಅಲ್ಲಿ ಎಲ್ಲ ಪಿ ಪಿ ಅಂತ ಶುರುವಾದ್ರೆ ಆ ಪವರ್ ಅನ್ನೋದು ಇಲ್ಲ ಪಾಪ ಅವ್ರ ಹತ್ರ ಅಷ್ಟು ಚೆನ್ನಾಗಿ. ಅಂದ್ರೆ ನೀವ್ ಹೇಳ್ದಂಗೆ ಅವರು ಪವರ್ ಪ್ಲೇ ಅಲ್ಲಿ ಒಂದಷ್ಟು ಬೌಂಡ್ರಿ ಕಲ್ ಗಳಿಸ್ಕೋತಾರೆ, ಬಟ್ ಆ ಪವರ್ ಪ್ಲೇ ಆಗೋಯ್ತು, ಫೀಲ್ಡ್ ನಿಮ್ಗೆ ಓಪನ್ ಆಗೋಯ್ತು ಅಂದ್ರೆ ಅವ್ರ ಆ ಸ್ಟ್ರೈಕ್ ರೇಟ್ ನ ಮೈಂಟೈನ್ ಮಾಡಕ್ಕಾಗಲ್ಲ, ಅವ್ರಿಗೆ ಕ್ಲಿಯರ್ ಮಾಡೋ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಕ್ಲಿಯರ್ ಮಾಡೋ ಒಂದ್ ತಾಕತ್ತು ನಾವ್ ಇದುವರೆಗೂ ನೋಡೇ ಇಲ್ಲ ಅವರಿಂದ. ಹಾಗಾಗಿ ನೀವು ಪಾರ್ಥಿವ್ ಪಟೇಲ್ ಮೇಲೆ ಭರವಸೆ ಇಡ್ತೀನಿ ಅಂದ್ರೆ, ನೀವು ಬರೀ ಅವರು ನಿಮ್ಗೆ ಸಪೋರ್ಟಿವ್ ರೋಲ್ ಮಾತ್ರ ಮಾಡಕ್ಕಾಗೋದು, ಅವರು ನಿಮ್ಗೆ ಮ್ಯಾಚ್ ವಿನ್ನರ್ ಯಾವ್ದ್ರಲ್ಲೂ ಆಗಾಗ ಆಗೋದೇ ಇಲ್ಲ. ಇವಾಗ ಏನ್ ಪ್ಲೇಯರ್ ಬೇಕಲ್ವಾ ಜಾನಿ? ಅಂತ ಪ್ಲೇಯರ್ ಬೇಕು, ಇಲ್ಲ ಅಂತಲ್ಲ, ಅಂತ ಪ್ಲೇಯರ್ ಬೇಕು. ಬಟ್ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್ ಯಾರಪ್ಪ ನಿಮ್ಗೆ ಅಂತಂದ್ರೆ, ಕ್ರಿಸ್ ಗೇಲ್ ಅಂತ ಪ್ಲೇಯರ್ ಬೇಡ ನಮ್ಗೆ, ಅಂತ ಪ್ಲೇಯರ್ ಬೇಡ ಟೆಸ್ಟ್ ಮ್ಯಾಚ್ ಅಲ್ಲ. ಏನಕ್ಕೆ ಗೊತ್ತಾ ಅಖಿಲ್ ಬೇಡ ಅಂತ ಇರೋದು? ಪಾರ್ಥಿವ್ ಪಟೇಲ್ ಓಪನಿಂಗ್ ಹೋಗೋದು, ಹೋಗ್ಬಿಟ್ಟು ಪವರ್ ಪ್ಲೇ ಆಗ್ತಿದ್ದಂಗೆ ಔಟ್ ಆಗಿ ಬಂದ್ಬಿಡೋದಲ್ಲ, ಮ್ಯಾಚ್ ಗೆಲ್ಸ್ಬೇಕು ಓಪನಿಂಗ್ ಹೋಗಿ. ಫಾರ್ ಎಕ್ಸಾಂಪಲ್, ಈಗ ಗುರುಕಿರತ್ ಮನ್ಗೆ 5 ಬಾಲ್ ಸಿಗುತ್ತೆ ಎಷ್ಟೊಂದು ಇನಿಂಗ್ಸ್, ರನ್ ಹೊಡೆಯಕ್ ಆಗಲ್ಲ.
ಅದೇನೋ ಅಂತ ಹೋಗ್ಬಿಡ್ ಲೀವೆ ಕೊಡ್ಬೋದು, ಬಟ್ ಪಾರ್ಥಿವ್ಗೆ ಓಪನಿಂಗ್ ಹೋಗಿ 20 ಓವರ್ ಇರುತ್ತೆ, ಏನು ಇಂಪ್ಯಾಕ್ಟ್ ಮಾಡಲ್ಲ. 45 ರನ್ ನೋಡಿದ್ರು 40 ಬಾಲ್ ಆಡಿದ್ರೆ ಏನ್ ಪ್ರಯೋಜನ? ಇರ 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 ಟೂ ಆರ್ಗ್ಯುಮೆಂಟ್ಸ್ ನಾನು ಹೇಳ್ತೀನಿ ಏನಕ್ಕೆ ಅಂತ. ಅದ್ ನತ್ತಿಗ್ ಅಗೇನ್ಸ್ಟ್ ಪಾರ್ಥಿವ್ ಪಟೇಲ್, ಬಟ್ ನಾನು ಕ್ರಿಕೆಟಿಂಗ್ ಆಂಗಲ್ ಅಲ್ಲಿ ಯೋಚನೆ ಮಾಡ್ತೀನಿ, ಅನಲಿಸ್ಟ್ ಆಗಿ ಯೋಚನೆ ಮಾಡ್ತೀನಿ. ನಿನ್ ಪ್ರಕಾರ ಅಖಿಲ್, T20 ಅಲ್ಲಿ ಕನ್ಸಾಲಿಡೇಷನ್ ಅಂದ್ರೆ ಏನು? ಸಿಂಗಲ್ ಆಡ್ಕೊಂಡು ವಿಕೆಟ್ ಬಿದ್ದಾಗ ಲೆಟ್ ಮೀ ಫಿನಿಶ್ ಗುರು, ಲೆಟ್ ಮೀ ಯಾಕೆ ಅರ್ಜೆಂಟ್ ಅಲ್ಲಿದ್ಯಾ? ಸಿಂಗಲ್ ಗಾಡಿ ಕನ್ಸಾಲಿಡೇಷನ್ ಮಾಡಿ ವಿಕೆಟ್ ಉಳಿಸ್ಕೊಳ್ಳೋದು ಅಂತಾನ? ಕನ್ಸಾಲಿಡೇಷನ್ T20 ಅಲ್ಲ, ಫ್ರಮ್ ದ ಸೀಸನ್ ಒನ್ ವಿ ಆರ್ ಸೇಯಿಂಗ್ ರನ್ ರೇಟ್ ಕೆಳಗಡೆ ಬೀಳೋಂಗಿಲ್ಲ, ಇಂಪ್ಯಾಕ್ಟ್ ಹಾಳ್ ಮಾಡೋಂಗಿಲ್ಲ, ಅದು ಕನ್ಸಾಲಿಡೇಷನ್. ಅದಕ್ಕೆ ದಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಟೆಸ್ಟ್ ಕ್ರಿಕೆಟ್ ಎಸ್ ಚಾಲೆಂಜಿಂಗ್ ಆಗಿಲ್ಲ, T20 ಅಷ್ಟೇ ಚಾಲೆಂಜಿಂಗ್. ಯಾಕೆ ಅಂದ್ರೆ ರನ್ ರೇಟ್ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಟಾರ್ಗೆಟ್ ಸೆಟ್ ಮಾಡ್ಬೇಕು, ಇಲ್ಲ ನೀವು ಟಾರ್ಗೆಟ್ ನ ಚೇಸ್ ಮಾಡ್ಬೇಕಾಗಿರೋಂತ ಪ್ಲೇಯರ್ ಗಳು ಬೇಕು. ಕನ್ಸಾಲಿಡೇಷನ್ ಅರ್ಥನೇ ವ್ಯತ್ಯಾಸ ಆಗುತ್ತೆ T20 ಕ್ರಿಕೆಟ್ ನಲ್ಲಿ. ಪವರ್ ಪ್ಲೇ ನಲ್ಲಿ ಪಾರ್ಥಿವ್ ಪಟೇಲ್ ಒಂದ್ ಬೌಂಡ್ರಿ ಹೊಡೆದ ತಕ್ಷಣ 4 ಡಾಟ್ ಬಾಲ್ ಆಡಿದ್ರೆ 100 ರನ್ಸ್ 120 ರನ್ಸ್ ಸ್ಟ್ರೈಕ್ ರೇಟ್ ಬಂದ್ರು ನೆಕ್ಸ್ಟ್ ಹಾಕೋ ಪ್ಲೇಯರ್ ಮೇಲೆ ಇಂಪ್ಯಾಕ್ಟ್ ನೋಡಿ. ನಾನು ಪಾರ್ಥಿವ್ ಪಟೇಲ್ ಇಂದ ABDVS ವಿರಾಟ್ ಕೊಹ್ಲಿ ತರ ಆಡಿದ್ದು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕೆಂದ್ರೆ ಅವ್ರ ಇರೋ ರೋಲೇ ಹಂಗೆ. ಸೊ ಸೆಲೆಕ್ಷನ್ ಬಿಕಮ್ಸ್ ದಟ್ ಮಚ್ ಮೋರ್ ಇಂಪಾರ್ಟೆಂಟ್. ನಿಮಗೆ ಮ್ಯಾಚ್ ಗೆಲ್ಲೋ ಅಂತ ಪ್ಲೇಯರ್ ಬೇಕು ಅಖಿಲ್. ಕರೆಕ್ಟ್ ಆಗಿಲ್ಲ, 100% ಸೆಲೆಕ್ಷನ್. ನಾನ್ ಯಾಕೆ ಪಾರ್ಥಿವ್ ಪಟೇಲ್ ಅಂತ ಪ್ಲೇಯರ್ ಇರ್ಬೇಕು ಅಂತ ಹೇಳ್ತಾ ಇರೋದು ಅಂದ್ರೆ, ಇವಾಗ ಇರೋ ಬಂಚ್ ಆಫ್ ಪ್ಲೇಯರ್ಸ್ ಅಲ್ಲಿ ನೋಡ್ತಾ ಇದ್ರೆ ಯಾರು ಅಲ್ಲಿ ನಿಂತ್ಕೊಂಡು ರನ್ ಬಾಲ್ ಆಡೋ ತರನು ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಸೊ ಅಟ್ ಲೀಸ್ಟ್ ABDಗೆ ವಿರಾಟ್ ಕೊಹ್ಲಿಗೆ ಯಾರು ಇಬ್ಬರಲ್ಲಿ ಒಬ್ರು ಔಟ್ ಆದ್ರೆ ಇವನೊಬ್ಬ ಒಂದ್ ಕಡೆ ನಿಂತ್ರೆ ಅಟ್ ಲೀಸ್ಟ್ ಇನ್ನೊಬ್ಬ ಕಾನ್ಫಿಡೆಂಟ್ ಆಗಿ ಹೊಡಿಬೋದು, ಔಟ್ ಆಗಲ್ಲಪ್ಪ ಅಂತ ಅಂದ್ಬಿಟ್ಟು. ಇಲ್ದೇ ಇದ್ರೆ ಒಳ್ಳೆ 9 ಪಿನ್ಸ್ ತರ ಬಿದ್ದೋಗೋದ್ ನೋಡಿದೀವಿ, ಲೀಸ್ಟ್ ಸ್ಕೋರ್ IPL ಅಲ್ಲಿ ಔಟ್ ಆಗಿರೋದ್ ನೋಡಿದೀವಿ. ಸೊ ಯಾರಿಲ್ವಲ್ಲಪ್ಪ ಇವನಾರ ಆಡ್ಲಿ ಅನ್ನೋ ಒಂದು ಭಾವನೆ ಅಷ್ಟೇ. ಬಟ್ ನೀವ್ ಹೇಳ್ತಾರೋ ಪ್ರಕಾರ T20 ಕ್ರಿಕೆಟ್ ಗೆ ದೇರ್ ಇಸ್ ನೋ ಕನ್ಸಾಲಿಡೇಷನ್. ಫಸ್ಟ್ ಬಾಲ್ ಇಂದ ಹೊಡೆಯುವ ಇರೋ 120 ಬಾಲ್ ಅಲ್ಲಿ ನೀವು ಕನ್ಸಾಲಿಡೇಟ್ ಎಲ್ಲ ಮಾಡಕ್ಕಾಗತ್ತೆ? ಆಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ತರ ನೀನು ವೈಬ್ಸ್ ಏನಾರ ಹರಡಿದ್ರೆ, ಅಯ್ಯೋ ಯಾರು ರನ್ ಹೊಡಿತಾ ಇಲ್ಲ, ನಿಂತ್ಕೊಂಡು ಆಡಿ ಕಂಪ್ಲೀಟ್ ಮಾಡ್ತೀನಿ ಅಂತಂದ್ರೆ ಅಪೋಸಿಷನ್ ವಿಲ್ ಬಿ ಸಿಟ್ಟಿಂಗ್ ಪ್ರಿಟಿ. ಹೇಳ್ತಾರ ಹೌದು ನಂಗೆ ಈಸಿ ಇವ್ರ ಮೇಲೆ ಆಡೋದು ಅಂತಾರೆ. ಸ್ಟ್ರೇಟ್ ಅವೇ ಒಂದು ಬ್ಯಾಕ್ ಫುಟ್, ಅದು ಸ್ಟ್ರೇಟ್ ಅವೇ ಒಂದು ಬ್ಯಾಕ್ ಫುಟ್. ಹೌದು. ಸೊ ಫುಲ್ ಆಡ್ಸ್ರಿ, ಫುಲ್ ಆಡ್ಸ್ರಿ ಪಾರ್ಥಿವ್ ಪಟೇಲ್ ಅಂತಾರ. ನನ್ನ 20 ಮಿನಿಟ್ಸ್ ಆಯ್ತು ಕಮೋಷನ್, ನನ್ನ 20 ಮಿನಿಟ್ಸ್ ಕಮೋಷನ್ ಆಯ್ತು. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ಓಕೆ, ಲೆಟ್ಸ್ ಸೇ ಸೊಲ್ಯೂಷನ್ ಏನಪ್ಪ ಅಂತ ಯೋಚನೆ ಮಾಡೋಣ. ಈಗ ಫಸ್ಟ್ ಬ್ಯಾಟಿಂಗ್ ತಗೊಂಡಾಯ್ತು ಜಾನಿ, ನಿನ್ ಪ್ರಕಾರ ಈಗಿರೋ 11 ಅಲ್ಲಿ, ನಾನ್ 11 ಅಲ್ಲಿ ಏನ್ ಹೇಳಿದೀನಿ ಅಂತಂದ್ರೆ, ನನ್ನ 11 ಫಸ್ಟ್ ಹೇಳ್ಬಿಡ್ತೀನಿ, ಯು ಕ್ಯಾನ್ ಕಾಮೆಂಟ್ ಆನ್ ದಟ್. ಏ ನಿನ್ 11 ಸರಿ ಹಾಳಾಗೋಗಂತ ಅನ್ಬೋದು. ನಾನ್ ಜೋಶ್ವಾ ಫಿಲಿಪ್ ನಾಡ್ಸಿಂತೀನಿ, ಆರನ್ ಫಿನ್ಸ್ ನಾಡ್ಸಿಂತೀನಿ, ABDVS, ವಿರಾಟ್ ಕೊಹ್ಲಿ, ದೇವದತ್ ಪಡಿಕೇಲ್ ಕೆಲ ಓಪನ್ ಮಾಡ್ಸಿಂತೀನಿ ನಾನು, ಕ್ರಿಸ್ ಮೋರಿಸ್ ನಾಡ್ಸಿಂತೀನಿ. ಸಾಲಿಡ್ ಬ್ಯಾಟಿಂಗ್ ಲೈನ್ ಅಪ್ ಇಲ್ಲಿ ಗುರುಕಿರತ್ ಮಾನೆ ಆಗಿ ಪಾರ್ಥಿವ್ ಪಟೇಲ್ ಗೆ ಜಾಗ ಇಲ್ಲ. ಹಾರ್ಡ್ ಕೋರ್ ಇದು ಆರ್ಗ್ಯುಮೆಂಟ್, ಇದು 6 ಜನ ಸಾಲಿಡ್ ಬ್ಯಾಟ್ಸ್ಮನ್ ಗಳು. ನನಗೆ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಬೇಡಯ್ಯ, ಬಂದ್ರು 7 ಬೌಂಡ್ರಿ ಆಡಿದ್ರು 1 ರನ್ ಹೊಡೆದ್ರು ಬೇಡ ನನ್ಗದು. 6 ಜನ ಇವರೇ ಮ್ಯಾಚ್ ಗೆಲ್ಸ್ಬೇಕು. ಈ ನಾನು ಜೋಶೋ ಫಿಲಿಪ್ ಯಾಕೆ ಹೇಳ್ತೀನಿ, ಪಾರ್ಥಿವ್ ಪಟೇಲ್ ಬಂದ್ರು ಜಿನಿಯನ್ ವಿಕೆಟ್ ಕೀಪರು, ಬಂದ್ರೆ 6 ಮ್ಯಾಚ್ ಗೆಲ್ಲಿಸ್ತಾನೆ, ಇಲ್ಲ ಅಂದ್ರೆ ಔಟ್ ಆಗ್ತಾನೆ, ಪರವಾಗಿಲ್ಲ. ನಂಗೆ ಅಂತ ಪ್ಲೇಯರ್ ಬೇಕು. ಇದು ನನ್ನ ಆರ್ಗ್ಯುಮೆಂಟ್. ನೀವು ನೋಡ್ಬೋದು ಏನ್ರಿ ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ಲಿ ಆಡ್ತಾರ ಆಸ್ಟ್ರೇಲಿಯನ್ಸ್, ಚಾನ್ಸ್ ಕೊಡಿ ಪರವಾಗಿಲ್ಲ ಅಂತ. ಓಕೆ, ಇದು ನನ್ನ 6 ಜನ ಬ್ಯಾಟಿಂಗ್ ಲೈನ್ ಅಪ್ಪು. ಇದ್ರ ಮೇಲೆ ನಿನ್ ಕಾಮೆಂಟ್ ಹೇಳಪ್ಪ. ಪಾರ್ಥಿವ್ ಪಟೇಲ್ ಆಡಿಸ್ಯೋ, ಗುರುಕಿರತನ್ ಮಾಡ ಆಡಿಸ್ಯೋ, ಫ್ಯಾನ್ಸ್ ಕೇಳ್ದಂಗೆ ಹೇಳು. ನಂದು ಪ್ಲೇಯಿಂಗ್ 11 ಆಲ್ಮೋಸ್ಟ್ ಸಿಮಿಲರ್ ರವಿ. ವಿರಾಟ್ ಕೊಹ್ಲಿ, ಆರನ್ ಫಿಂಚ್, ದೇವದತ್ ಪಡಿಕಲ್, ABD, ಮಾರಿಸ್, ದುಬೆ, ಜೋಶ್ವಾ ಫಿಲಿಪ್, ಸುಂದರ್, ಚಹಲ್, ಸೈನಿ, ಉಮೇಶ್ ಯಾದವ್. ಮ್ಯಾಚ್ ದುಬೈಯಲ್ಲಿ ಆಗ್ತಾ ಇದೆ. ಓಕೆ, ಸೊ ಅಲ್ಲಿ ಆಲ್ರೆಡಿ ಸ್ಲೋ ಇದೆ ವಿಕೆಟ್ ಅಂತ ಹೇಳಿದ್ದಾರೆ. ನೀವು 3 ಗ್ರೌಂಡ್ ತಗೊಂಡ್ರೆ ವಿಜಯ್, ಕೇವಲ ಒಂದು 5 ಅಥವಾ 6 ಸತಿ ಮಾತ್ರ 200+ ಸ್ಕೋರ್ ಗಳು ಬಂದಿರೋದಲ್ಲಿ, ಅಂದ್ರೆ ಸ್ಲೋ ಟ್ರ್ಯಾಕ್ ಸ್ಪಿನ್ ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಪ್ಲಸ್ ಟೂರ್ನಮೆಂಟ್ ಹೋಗ್ತಾ ಇದ್ದಂಗೂ ನಿಮ್ಗೆ ಇನ್ನ ಸ್ಲೋ ಆಗ್ತಾ ಇರುತ್ತೆ, ಅವಾಗ ಸ್ಪಿನ್ನರ್ ಆಪ್ಷನ್ ಇರುತ್ತೆ. ನೀವು ಅವಾಗ ಯೋಚನೆ ಮಾಡ್ಬೋದು, ಕ್ರಿಸ್ ಮಾರಿಸ್ ಸಪೋಸ್ ಅಷ್ಟು ಯೂಸ್ ಆಗಿಲ್ಲ ಅಂದ್ರೆ ಜೆನ್ಯೂನ್ ಬ್ಯಾಟ್ಸ್ಮನ್ ಫಿಲಿಪಿನ್ ಇಟ್ಕೊಂಡು ನಾನು ಆಡಮ್ ಜಾಂಪಾನ ತಗೊಂಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಆಡಮ್ ಜಾಂಪಾ ಇವಾಗ ಕೇನ್ ರಿಚರ್ಡ್ಸನ್ ಬದಲು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಸೊ ಕ್ವಾಲಿಟಿ ಬೌಲರ್ ಅವರು ಚಹಲ್, ಸುಂದರ್, 3 ಒಳ್ಳೆ ಸ್ಪಿನ್ನರ್ ಗಳು ನನ್ನ ಹತ್ರ ಇದಾರೆ ಅಂದ್ರೆ ಆ 60% ಓವರ್ಸ್ ಆಗೋಗುತ್ತೆ. ನಿಂಗ್ ಸ್ಲಾಗ್ ಅಲ್ಲಿ ಬೌಲಿಂಗ್ ಮಾಡೋದಕ್ಕೆ ಸೈನಿ ಇದ್ದೇ ಇದಾರೆ, ಉಮೇಶ್ ಯಾದವ್ನ ನೀವು ಬೇಕಾದ್ರೆ ಆಡಿಸ್ತೀರಾ ಇಲ್ವಾ ಅದೆಲ್ಲ ಯೋಚನೆ ಮಾಡ್ಕೋಬಹುದು. ಶಿವಮ್ ದುಬೆ ಇನ್ನೊಂದು ಆಪ್ಷನ್, ಒಂದ್ ಸ್ವಲ್ಪ ಸ್ಲೋಯರ್ ಒನ್ ಕಟರ್ ಗಿಟರ್ ಹಾಕೊಳ್ತಾರೆ ಅಂತ ಯೋಚನೆ ಮಾಡ್ಬೋದು. ನಾನು ಅಖಿಲ್ ಹತ್ರ ಬರ್ತೀನಿ. ನಾನು ಅಖಿಲ್, ನಂದು ಲಾಜಿಕ್ ಹೇಳಿದೀನಿ ನಾನು ಇವಾಗ ಯಾಕೆ ನಾನು ಕ್ರಿಸ್ ಮೋರಿಸ್ ನ ಆಡಿಸ್ತೀನಿ ಅಂತ. ಯಾಕೆಂದ್ರೆ ಆಲ್ ರೌಂಡರ್ ಅಂತ ಡೆತ್ ಬೌಲಿಂಗ್ ಸ್ಪೆಷಲಿಸ್ಟ್, ಅದೇ ಪ್ರಾಬ್ಲಮ್ ಇದ್ದಿದ್ದು ಅದನ್ನ ಅಡ್ರೆಸ್ ಮಾಡ್ತಾರೆ. ತಗೊಂಡಿದ್ದಾರೆ, ಕರೆಕ್ಟ್ ಆಗಿ ತಗೊಂಡಿದ್ದಾರೆ ಅವ್ರನ್ನ.
ಕ್ರಿಸ್ ಮಾರಿಸ್ ಬ್ಯಾಟಿಂಗ್ ಆಡ್ತಾರೆ ಡೆತ್ ಅಲ್ಲಿ, ಸೊ ಆ ಬ್ಯಾಲೆನ್ಸ್ ಬ್ಯಾಟಿಂಗ್ ಅಲ್ಲೂ ತರ್ತಾರೆ. ಆಸ್ ಅ ಫಾರಿನ್ ಪ್ಲೇಯರ್, ಆಸ್ ಅನ್ ಓವರ್ಸೀಸ್ ಪ್ಲೇಯರ್, ಅವ್ರ ಫಸ್ಟ್ ಚಾಯ್ಸ್ ಇದ್ದೇ ಇರ್ತಾರೆ. ಪಾಸಿಟಿವ್ ಥಿಂಗ್ಸ್ ಹೇಳ್ತೀನಿ ನಾನು ಆರ್ ಸಿ ಬಿ ಬಗ್ಗೆ. ಸಿಕ್ಕಾಪಡೆ ಚೆನ್ನಾಗಿದೆ ಈ ಬೌಲಿಂಗ್ ಲೈನ್ ಅಪ್ ಅಂತ ನಾನೇನಾರ ಕೋಚ್ ಆದ್ರೆ ಅಂತ ಹೇಳ್ತಾ ಇದೀನಿ. ನಾ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ದಂಗೆ ಯಾಕೆ ಅಂತಂದ್ರೆ, ಸೈನಿ ಹೈಲಿ ಇಂಪ್ರೂವ್ಡ್ ಬೌಲರ್, ಲಾಸ್ಟ್ ಇಯರ್ ತರ ಇಲ್ಲ. ಇಂಡಿಯಾಗ ಆಡಿ ಡೆತ್ ಅಲ್ಲಿ ಬೌಲಿಂಗ್ ಮಾಡೋ ಕಾನ್ಫಿಡೆನ್ಸ್ ಬಂದಿದೆ. ಇಸ್ ಅನ್ಲೈಕ್ ಸೈನಿ ಇವಾಗ, ಸಖತ್ ಒಳ್ಳೆ ಅಸೆಟ್. ಉಮೇಶ್ ಯಾದವ್ ನ ಫಸ್ಟ್ ಪ್ರಿಫರೆನ್ಸ್ ಯಾಕೆಂದ್ರೆ ನಾನ್ ಕೇಳಲಿ ಬಿಡ್ಲಿ ವಿರಾಟ್ ಕೊಹ್ಲಿ ಆಡ್ಸದೆ ಉಮೇಶ್ ಯಾದವ್ನ, ಸೊ ಅದಕ್ಕೆ ಅವ್ರು ಇದ್ದೇ ಇರ್ತಾರೆ. ಸೈನಿ ಇದ್ದೇ ಇರ್ತಾರೆ, ಚಾಲ್ ಇದ್ದೇ ಇರ್ತಾರೆ. ವಾಷಿಂಗ್ಟನ್ ಸುಂದರ್ ಇಂಡಿಯಾಗೆ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಆಡೇ ಆಡ್ತಾರೆ, ಅವ್ರನ್ನ ಕೂಡ್ಸಕ್ ಆಗಲ್ಲ ಆಸ್ ಅ ಸ್ಪಿನ್ನರ್. ಚಾಹಲ್, ವಾಷಿಂಗ್ಟನ್ ಸುಂದರ್, ಕ್ರಿಸ್ ಮೋರಿಸ್ ಸಪೋರ್ಟ್, ಶಿವನ್ ದೋಬೆ ಸಪೋರ್ಟ್ ಡೆತ್ ಅಲ್ಲಿ ಬೌಲಿಂಗ್ ಮಾಡಕ್ಕೆ. ಎಂತ ಸಾಲಿಡ್ ಬೌಲಿಂಗ್ ಅಟ್ಯಾಕ್ ಕಾಣಿಸ್ತಾ ಇದೆ. ಸ್ಟೈನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ, ನಿಮ್ಗೆ ಬೌಲಿಂಗ್ ಬಗ್ಗೆ ಕಾಮೆಂಟ್ ಮಾಡಪ್ಪ. ಇವಾಗ ನೀವ್ ಹೇಳ್ತಾ ಇದ್ದಂಗೆ ಸೈನಿ ಒಂಥರ ಬಿಗ್ಗೆಸ್ಟ್ ಇಂಪ್ರೂವ್ಡ್ ಬೌಲರ್ ಅಂತ ಹೇಳಿದ್ದು, ಲಾಸ್ಟ್ ಇಯರ್ ಕಿನ್ನ ಎಷ್ಟೋ ವಾಸಿ ಅಂತ ಹೇಳ್ತಾ ಇದಾರೆ, ಎಷ್ಟೊಂದ್ ಜನ ಹೇಳ್ತಾ ಇದಾರೆ, ನೀನು ಹೇಳ್ತಾ ಇದೀಯ. ಸೊ ಅದನ್ನ ಅವರು ಸಖತ್ತಾಗಿ ಮಾಡಿದ ಬೌಲಿಂಗ್ ಯಾರ್ಕರ್ ಲಾಸ್ಟ್ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ, ಅಲ್ಲಿ ಬೆಂಗಳೂರಲ್ಲಿ ನಡೀತಲ್ಲ ಮ್ಯಾಚ್, ಬ್ರಿಲಿಯಂಟ್. ಅದನ್ನೇ ನಾನು ಹೇಳ್ತಾ ಇರೋದು. ಸೊ ಇವಾಗ ಆತರ ಒಬ್ಬ ಇಂಪ್ರೂವ್ಡ್ ಬೌಲರ್ ನ ನಿಮ್ ಟೀಮ್ ಅಲ್ಲಿ ಇಟ್ಕೊಂಡಿದಾರೆ ಅಂತಂದ್ರೆ ಅದನ್ನ ಡೆಲಿವರ್ ಮಾಡ್ಲೇಬೇಕು, ಎಕ್ಸ್ಪೆಕ್ಟೆಡ್ ಆಸ್ ಎಕ್ಸ್ಪೆಕ್ಟೆಡ್. ಇವಾಗ ಉಮೇಶ್ ಯಾದವ್ ಎಂಟ್ ಹತ್ತು ವರ್ಷದಿಂದ ಎವ್ರಿ ಸೀಸನ್ ಆಡಿದ್ದಾರೆ ಐ ಪಿ ಎಲ್. ಸೊ ಅವ್ರು ಎಕ್ಸ್ಪೆಕ್ಟ್, ಅವ್ರು ಪರ್ಫಾರ್ಮ್ ಮಾಡ್ಲೇಬೇಕು. ಅವ್ರು ಒಂಥರ ಮೇವ್ರಿಕ್ ತರ, ಒಂದೊಂದು ಮ್ಯಾಚ್ ವಿನ್ನರ್ ಅಂತಾನೆ ಹೇಳ್ಬೋದು, ಬೌಲಿಂಗ್ ಮ್ಯಾಚ್ ವಿನ್ನರ್ ಅಂತ ಹೇಳ್ಬೋದು. ಒಂದೊಂದ್ ದಿವಸ ಮ್ಯಾಚ್ ವಿಕೆಟ್ ಸೆತ್ತಿದ್ರೆ ಇನ್ನ ಬಂಚ್ ತಗೊಂಡ್ಬಿಡ್ತಾರೆ, ಮ್ಯಾಚ್ ಗೆಲ್ಸ್ಬಿಡ್ತಾರೆ, ಒನ್ ಸೈಡ್ ಮಾಡ್ಬಿಡ್ತಾರೆ. ಇಲ್ಲದೆ ರನ್ಸ್ ಕೊಟ್ರೆ ತೀರಾ ರನ್ಸ್ ಕೊಡಕ್ ಶುರು ಮಾಡ್ತಾರೆ. ಆತರ ಬೌಲರ್ ಉಮೇಶ್ ಯಾದವ್. ಬಟ್ ಸೈನಿ ನಾನು ಇನ್ನೊಂದ್ ಒಂಥರ ಇವಾಗ ಆಸ್ ಅ ಡೆತ್ ಬೌಲರ್ ಆಗಿ ನೀನು ಬ್ರ್ಯಾಂಡ್ ಮಾಡ್ಬೋದು. ಅಂದ್ರೆ ಡೆತ್ ಅಲ್ಲಿ ಲಾಸ್ಟ್ ಎರಡು ಅವರ್ ಗ್ಯಾರಂಟಿ ಹಾಕೊಡ್ತಾನಪ್ಪ, 18-20 ಹಾಕೊಡ್ತಾನೆ ಅನ್ನೋದು ಇದ್ದೇ ಇದೆ. ಪ್ಲಸ್ ಕ್ರಿಸ್ ಮಾರಿಸ್ ಇದಾರೆ, ಸೊ ನಿಮ್ಗೆ ಲಾಸ್ಟ್ 4 ಓವರ್ಸ್ ಟೇಕನ್ ಕೇರ್ ಮೋರ್ ಆರ್ ಲೆಸ್. ಆಮೇಲೆ ನಿಮ್ಗೆ ಬೇಕಿದ್ರೆ ಕ್ರಿಸ್ ಮಾರಿಸ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಇಲ್ಲ ನಿಮ್ಗೆ ಚೇಂಜ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಮೋಯಿನ್ ಅಲಿ ಕೂಡ ಇದಾನೆ ಆಲ್ರೌಂಡರ್. ಸೊ ಯು ಕ್ಯಾನ್ ಇವನ್ ಗೋ ಫಾರ್ ದಟ್. ಇನ್ನೊಂದ್ ಥರ್ಡ್ ಸ್ಪಿನ್ನರ್ ಆಗೂ ಯೂಸ್ ಮಾಡ್ಕೋಬಹುದು. ಇದೆಂತ ಒಳ್ಳೆ ಆಪ್ಷನ್ ಬಂದಿದೆ ನೋಡಿ ಇವಾಗ ಚಿಪ್ಲಿ, ಕ್ರಿಸ್ ಮಾರಿಸ್ ಬದಲು ಮೋಯಿನ್ ಅಲಿ ಆಪ್ಷನ್ ಆಸ್ ಅನ್ ಆಲ್ರೌಂಡರ್, ಒಪ್ಕೋತಿಯಾ? ಇಲ್ಲ ಆಪ್ಷನ್ ಇದೆ. ಸೊ ಕೋರ್ ಟೀಮ್ ನ ಮೇಂಟೈನ್ ಮಾಡಿದ ಅಂತ, ಈ ಕೋರ್ ನ ಟೀಮ್ ನ ಮೇಂಟೈನ್ ಮಾಡಿ ಆರನ್ ಫಿನ್ಸ್ ನ ನೀವು ರನ್ ಹೊಡಿಲಿ ಹೊಡಿದಿರ್ಲಿ ಲಾಂಗ್ ರೋಪ್ ಕೊಡ್ತೀರಾ. ಯಾಕೆಂದ್ರೆ ನಂಬರ್ 3 ಇದಾರೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ. ಹೇಳೋದು ಸ್ಪಿನ್ನಿಂಗ್ ಟ್ರ್ಯಾಕ್ ಸ್ಲೋ ಟ್ರ್ಯಾಕ್ ಅಲ್ಲಿ ಆರನ್ ಫಿನ್ಸ್ ಆಡಲ್ಲ ಅನ್ನೋದು ಒಂದು ಅಪ್ರಿಹೆನ್ಷನ್ ಜನಕ್ಕಿದೆ. ಏನಪ್ಪ ಆಸ್ ಅನ್ ಓಪನರ್ ಈ ಕಾಮೆಂಟ್ ಮಾಡೋ ನೋಡೋಣ. ಐ ತಿಂಕ್ ಓಪನರ್ ಜನರಲಿ ಮೀಡಿಯಂ ಪೇಸರ್ ಸ್ಟಾರ್ಟ್ ಎಲ್ಲ ಮಾಡಿದಾಗ ಐ ತಿಂಕ್ ಫಿಂಚ್ ಏನು ಇಶ್ಯೂ ಆಗಲ್ಲ. ಯಾವ ವಿಕೆಟ್ ಲೋ ಇರ್ಬೋದು ಇರ್ಬೋದು, ಸಖತ್ ಎಲ್ಲಾ ಕಡೆ ಆಡಿದ್ದಾರೆ, ದುಬೈ ಅಲ್ಲೂ ಮುಂಚೆ ಆಡಿದ್ದಾರೆ, ಟೆಸ್ಟ್ ಕ್ರಿಕೆಟ್ ಆಡಿದ್ದಾರೆ ಆ ವಿಕೆಟ್ ಅಲ್ಲಿ. ಸೊ ಗೊತ್ತಿರುತ್ತೆ ಐಡಿಯಾ ಹೆಂಗಿರುತ್ತೆ ಹೆಂಗಿದೆ ಅಂತ. ಬಟ್ ಏನು ಅಂತಂದ್ರೆ ಬ್ಯಾಕ್ ಮಾಡ್ಬೇಕು. ಈಗ ಅಕಸ್ಮಾತ್ ಎರಡು ಮ್ಯಾಚ್ ಹೊಡಿಲಿಲ್ಲ ರನ್ ಫಿಂಚ್ ಅನ್ನ ಮತ್ತೆ ತೆಗೆದ್ಬಿಟ್ಟು ಇನ್ನೊಬ್ಬನ್ ತರೋದು, ಮತ್ತೆ ರನ್ ಹೊಡೆಯಕ್ ಕಾಯೋದು, ಈ ತರ ಮಾಡಕ್ ಆಗಲ್ಲ. ಒಂದ್ 5 ಮ್ಯಾಚ್ ಈ ಹೊಡಿ ಹೆಂಗಾರು ಆಡು ಬಿಂದಾಸ ಹೊಡಿ ಅಂತ ಹೇಳಿ ಬಿಟ್ಬಿಡ್ಬೇಕು ತಿಲ್ಗಾ ಹಚ್ಚಿ. ಅವಾಗ ಗೊತ್ತೇನೋ ಆಸ್ ಅನ್ ಓಪನರ್ ನೀನ್ ಹೇಳ್ತಾ ಇದ್ದೀನಿ ನಾನು, ಏನೇ ಹೇಳ್ಬೋದು ನೀನು, ಸ್ಲೋ ಪಿಚ್ ಸ್ಲೋ ಪಿಚ್ ಸ್ಲೋ ಪಿಚ್ ಅಂದ್ರೆ ಏನಪ್ಪ, 140 120 ಬರತ್ತಾ ಇಲ್ಲ ತಾನೆ? ಹಾ, 138 ಬರತ್ತಾ, 137 ಬರತ್ತಾ? ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ ಆಗದೆ ಇದ್ರೆ ಇವಾಗ ಜೆನ್ಯೂನ್ ಫಾಸ್ಟ್ ಬೌಲರ್ ನ ಮೀಡಿಯಂ ಪೇಸ್ ಹತ್ರ ಆಡ್ಬೇಕು ಅಷ್ಟೇ, ಇನ್ನೇನು ಇಲ್ಲ ಅದ್ರಲ್ಲಿ. ಹಾ ಅಷ್ಟೇ, ಅದೇ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕು ಗುರು. ಬೌನ್ಸ್ ಮೇನ್ ಫ್ಯಾಕ್ಟರ್ ಇರೋದು, ಬೌನ್ಸ್ ಪ್ಲಸ್ ಗ್ರೌಂಡ್ ಸ್ವಲ್ಪ ದೊಡ್ಡದಿರ್ಬೋದು ದುಬೈ ಇದ್ರಲ್ಲಿ. ಸೊ ಅವಾಗ ನಿಮ್ಗೆ ಸಿಕ್ಸರ್ಸ್ ಹೊಡಿಯಕ್ ಹೋಗಿ ಔಟ್ ಆಗ್ಬಾರ್ದು ಅಂತ ನೆಲದ ಮೇಲೆ ಹೊಡೆದು ಗ್ಯಾಪ್ಸ್ ತಗೊಂಡು ಓಡಾಡೋ ಅಂತ ಒಂದು ಪ್ಲೇಯರ್ ಮೈಂಡ್ ಸೆಟ್ ಕೂಡ ಬೇಕಾಗತ್ತೆ. ಅಫ್ ಕೋರ್ಸ್ ಸಿಕ್ಸರ್ಸ್ ಫೋರ್ಸ್ ಬೇಕು, ಬಟ್ ಇವಾಗ ಫಿಟ್ನೆಸ್ ಬೌನ್ಸ್ ಕಡಿಮೆ ಆದಾಗ ನೀನ್ ಹಂಗೂ ಸಿಕ್ಸ್ ಹೊಡಿತೀನಿ ಅಂತಂದ್ರೆ ನೀನ್ ಕರೆಕ್ಟ್ ಆಗಿ ಪಿಚ್ ಆಫ್ ದ ಬಾಲ್ ಹೋಗಿ ಹೊಡಿಬೇಕು. ಸೊ ದಿ ಸ್ಮಾಲ್ ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಇಂಟರ್ನ್ಯಾಷನಲ್. ಅದ್ರಲ್ಲಿ ಇವಾಗ ಸಖತ್ ಅಪರ್ ಹ್ಯಾಂಡ್ ಅಂತಂದ್ರೆ ಕ್ರಿಸ್ ಮೋರಿಸ್ ಡೆತ್ ಅಲ್ಲಿ ಬ್ಯಾಟಿಂಗ್ ಸಖತ್ ದೂರ ದೂರ ಹೊಡಿತಾರೆ, ಆಮೇಲೆ ಮುಂದೆ ಬಿದ್ದಿದ್ ಬಾಲ್ ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಎಲ್ಲ ಸಖತ್ ಆಗಿ ಆಡ್ತಾರೆ, ಚೆನ್ನಾಗಿ ರೀಚ್ ಇದೆ, 6.5 ಅಡಿ ಏನೋ ಇದಾರೆ. ಸೊ ಕಷ್ಟ ಆಗುತ್ತೆ ಅವ್ರಿಗೆ ಬೌಲಿಂಗ್ ಮಾಡೋದು. ಇದು ಒಳ್ಳೆ ಚಾಯ್ಸ್ ಮಾಡಿರೋದು ಆರ್ ಸಿ ಬಿ ಎಂಡ್ ಅಲ್ಲಿ, ಯಾಕೆಂದ್ರೆ ಯಾರು ಇರ್ಲಿಲ್ಲ ಅಲ್ಲಿ ಆ ಲಾಸ್ಟ್ 4 ಓವರ್ ರನ್ ಹೊಡಿಯೋದಕ್ಕೆ. ಇದು ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಕ್ರಿಸ್ ಮೋರಿಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ. ಆಯ್ತಾ, ನಾನು ಎರಡು ವಿಷಯ ಮಾತಾಡ್ಬೇಕು ಇಲ್ಲಿ. ಜಾನಿ, ಸ್ಪಿನ್ನರ್ ನೀನ್ ಹೇಳಪ್ಪ ಕಾಮೆಂಟ್ ಮಾಡು. ಅಕಸ್ಮಾತ್ ಸ್ವಲ್ಪ ತಿರುಗ್ತಾ ಇದೆ ಜಾಸ್ತಿ ಅಂದಾಗ ಶಿವಂ ಡೂಬೆ ಬದಲು ಶಹಬಾಜ್ ಅಹಮದ್ ನ ಆಡ್ಸೋದು ಒಳ್ಳೆ ಆಪ್ಷನ್. ಲೆಫ್ಟ್ ಆನ್ ಸ್ಪಿನ್ನರ್ ಹೂ ಕ್ಯಾನ್ ಬ್ಯಾಟ್, ಒಂದು ಸ್ಪಿನ್ನಿಂಗ್ ಆಪ್ಷನ್ ಕೊಡ್ತಾರೆ. ಓಕೆ, ಇಲ್ಲಿ ಯಾಕೆ ತಗೊಂಡಿದ್ದೀನಿ, ಶಿವಂ ಡೂಬೆ ನಂಬರ್ 6 ನಂಬರ್ 7 ಬರ್ತಾ ಇದಾರೆ, ಸ್ಪಿನ್ನರ್ ಅವ್ರು ಆಡಲ್ಲ ಬ್ಯಾಟಿಂಗ್, ಅವ್ರ ಬೌಲಿಂಗ್ ಯೂಸ್ ಆಗಲ್ಲ ಅಂತ ಅನ್ನಿಸ್ತದೆ, ಈ ಆಪ್ಷನ್ ಓಪನ್ ಮಾಡ್ತೀಯಾ? ಅವನ್ ನೇಗಿ ಇದಾನೆ ಏನಿ, ಅದನ್ನು ಯೋಚನೆ ಮಾಡ್ಬೋದು. ಅದೇ ತರ ಡಿಸೆಂಟ್ ಬ್ಯಾಟಿಂಗ್ ಕೂಡ ಆಡ್ತಾನೆ ಪವನ್ ನೇಗಿ. ನಿಮ್ಗೆ 5-4 ಓವರ್ ಆಗದೆ ಇದ್ರು ಅವ್ರು ಇಂಡಿಯಾಗ ಆಡಿದಾರಪ್ಪ ವರ್ಲ್ಡ್ ಕಪ್ ಅಲ್ಲಿ ಇದ್ದವರು, ಅವ್ರಿಗೆ ಅವ್ರು ಮ್ಯಾಚ್ ಆಡ್ಸಿಲ್ಲ, ಬಟ್ ಬಿಗ್ ಬಿಗ್ ಗ್ರೌಂಡ್ ಅಲ್ಲಿ ಸಾಧ್ಯತೆ ಇದೆ. ಪವನ್ ನೇಗಿ ಇಸ್ ಅ ಬೆಟರ್ ಚಾಯ್ಸ್. ಸರ್ ಸರ್ಪ್ರೈಸ್ ಎಲಿಮೆಂಟ್ ಆಗಿ ತಗೊಂಡ್ಬಿಟ್ರೆ
ಶಹಬಾದ್ ಅಹಮದ್ ಯಾರು ನೋಡಿಲ್ಲ ಆ ಧೈರ್ಯ ಮಾಡ್ತಾರ ಆರ್ ಸಿ ಬಿ ಅದನ್ನ ನಾನು ಕೇಳ್ತಾ ಇರೋದು. ಪವನ್ ಹೇಗೆ ಆಡಿದಾರೆ ಇಲ್ಲ ಅಂತ ಹೇಳಿಲ್ಲ, ಬಟ್ ಯಾವತ್ತು ತರ ಭಯ ಹುಟ್ಟಿಸುವಂತ ಪ್ಲೇಯರ್ ಗಳು ಪವನ್ ಹೇಗೆ ಅಲ್ಲ ಅಂತೀನಿ. ಸೇಮ್ ಥಿಂಗ್ ಶಿವಂ ದುಬೆ, ಭಯ ಹುಟ್ಟಿಸ್ನೆಲ್ಲ ಬಿಟ್ಬಿಟ್ಟಿದಾರಲ್ಲ ಬೇರೆ ಟೀಮ್ಗೆ. ಇರೋದ್ರಲ್ಲಿ ಮಾತಾಡ್ತಾ ಇದೀನಿ, ಪಾಸಿಟಿವ್ ಆಗಿ ಮಾತಾಡ್ತೇನೆ ಆರ್ ಸಿ ಬಿ ಬಗ್ಗೆ. ಚಿಪ್ಲಿ ಶಿವಂ ದುಬೆ ಈಗ ರೀಸೆಂಟ್ ಪಾಸ್ ಆಗಿ ಆಡ್ತಾ ಇರೋದ್ರಲ್ಲಿ ಸಿಕ್ಸ್ತ್ ಬೌಲರ್ ಆಪ್ಷನ್ ಆಗಿ ಇಟ್ಕೊಂಡಿದ್ದೀನಿ ನಾನು. ಅಂಡ್ ಹೂ ಕ್ಯಾನ್ ಟಾಂಕ್ ಒನ್ 15-20 ರನ್ಸ್ ಇನ್ ಅಬೌಟ್ 10 ಬಾಲ್ಸ್, ಆ ತರ ಆಪ್ಷನ್ ಇಟ್ಕೊಂಡಿರೋದು ನಾನು. ಅಂದ್ರೆ ಬ್ಯಾಲೆನ್ಸ್ ಉತ್ತರ್ತಾರೆ, ಕ್ರಿಸ್ ಮೌಲಿ ಜೊತೆ ಶಿವಂ ದುಬೆ ಆಲ್ ರೌಂಡರ್ ಅಂತ ಹೇಳ್ತಾ ಇರೋದು. ಸೊ ಸರ್ಪ್ರೈಸ್ ಎಲಿಮೆಂಟ್ ಶಹಬಾಜ್ ಅಹಮದ್ ತರ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಖಂಡಿತ ತರ್ಬೋದು ವಿಜಿ. ಇನ್ನೊಂದೇನಂದ್ರೆ ನೀನು ಆರ್ ಸಿ ಬಿ ಲಾಸ್ಟ್ 4-5 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಫಸ್ಟ್ ಪಾರ್ಟ್ ಆಫ್ ದ ಟೂರ್ನಮೆಂಟ್ ಅಲ್ಲೇ ಸೋತ್ಕೊಂಡ್ ಬಂದ್ಬಿಡ್ತಾರೆ, 8th ಮ್ಯಾಚ್ ಅಲ್ಲಿ 6-7 ಮ್ಯಾಚ್ ಸೋತ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಒಂದ್ ಸ್ವಲ್ಪ ಗಾಬರಿ ಆಗ್ಬಿಟ್ಟು ಎವ್ರಿ ಮ್ಯಾಚ್ ಚೇಂಜ್ ಮಾಡಕ್ ಶುರು ಮಾಡ್ತಾರೆ ಟೀಮ್ಸ್ ನ. ಓ ಗೆಲ್ಬೇಕು ಈ ಎಲ್ಲಾ ಮ್ಯಾಚ್ ಚೇಂಜ್ ಮಾಡ್ಕೊಂಡು ಆಮೇಲೆ ಕ್ವಾಲಿಫೈ ಆಗೋದಿಲ್ಲ. ಸೊ ಸ್ಟಾರ್ಟ್ ಯಾವ ತರ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲಿ ರೈಟ್ ಟೀಮ್ ಸೆಲೆಕ್ಷನ್ ಮುಖ್ಯ. ನೀವು ಹೇಳ್ತಾ ಇದ್ದಂಗೆ ಇವಾಗ ನಾವು ಡಿಸ್ಕಸ್ ಮಾಡಿದ್ದು ಟೀಮು ಪರ್ಫೆಕ್ಟ್ ಆಗಿದೆ, ಅಂದ್ರೆ ಪರ್ಫೆಕ್ಟ್ ಬ್ಯಾಲೆನ್ಸ್. ಕ್ರಿಸ್ ಮಾರಿಸ್ ಆಡೋ ಅಂತದ್ದು, ಡೆತ್ ಅಲ್ಲಿ ನವದೀಪ್ ಸೈನಿ ಬೋಲ್ ಮಾಡೋಂಥದ್ದು, ಇವೆಲ್ಲ ಪರ್ಫೆಕ್ಟ್ ಆಗಿದೆ. ಯಜುವೇಂದ್ರ ಚಹಲ್ ಆಡ್ತಾ ಇರೋಂಥದ್ದು. ಸೊ ಈ ತರ ಇರಬೇಕಾದ್ರೆ ಇದೇ ಟೀಮ್ ನ ಪರ್ಸಿಸ್ಟ್ ಮಾಡ್ಬೇಕು. ಸೊ ಓಕೆ, ಎರಡ್ ಮೂರು ಇನಿಷಿಯಲಿ ಫಸ್ಟ್ ಒಂದ್ ಎರಡ್ ಮ್ಯಾಚ್ ಸೋತ್ರು, ಮೂರ್ ಮ್ಯಾಚ್ ಸೋತ್ರು, ಅದನ್ನೇ ಪರ್ಸಿಸ್ಟ್ ಮಾಡ್ಬೇಕು. ಮಿನಿಮಮ್ ಚೇಂಜಸ್ ಮಾಡ್ಬೇಕು ಟೀಮ್ ಅಲ್ಲಿ, ಯದ್ವಾ ತದ್ವಾ ಚೇಂಜ್ ಮಾಡಿದ್ರೆ ಟೀಮ್ ಸೆಟ್ಲೇ ಆಗೋದಿಲ್ಲ. ಆ ಟೀಮ್ ಇದೆ ಮೊರಾಲು ಕೂಡ ಡೌನ್ ಇರುತ್ತೆ, ಎಲ್ಲರಿಗೂ ಒಂಥರ ಡೌಟ್ ಕ್ರಿಯೇಟ್ ಆಗ್ಬಿಡುತ್ತೆ. ನಾನ್ ಆಡ್ತೀನ ಫಸ್ಟ್ ಆಫ್ ಆಲ್ ಆಡೋದ್, ನಾನ್ ಪರ್ಫಾರ್ಮ್ ಮಾಡೋದ್ ಆಮೇಲೆ ಈ ಮ್ಯಾಚ್ ಆಡ್ತೀನೋ ಇಲ್ವೋ ಅನ್ನೋದೇ ಕ್ವಶನ್ ಬಂದ್ಬಿಡುತ್ತೆ. ಸೊ ಆತರ ಇರ್ಕೊಡ್ದು ಯಾರ ಮನ್ಸಲ್ಲಿ. ಒಂದು ನಿನ್ಗೆ ಆಡ್ ಮಾಡೋದಕ್ಕೆ ಒಂದು ಮೋಸ್ಟ್ ಕಾಂಟ್ರವರ್ಷಿಯಲ್ ಅಂಡ್ ಫ್ಯಾನ್ಸ್ ಕೇಳ್ತಾ ಇರೋದನ್ನ ಡಿಸಿಷನ್ ನನ್ಗೂ ಕ್ವಶನ್ ಮಾಡಿದ್ರೆ, ನೀವ್ ಯಾಕೆ ಸ್ಟೆನ್ ಗನ್ ನ ಆಡ್ಸಲ್ಲ, ಯಾಕೆ ಆಡ್ಸಲ್ಲ, ನಾಕೆ ಜನ ಆಡಕ್ ಆಗೋದು? ಈಗ ಆ ಕಂಡೀಷನ್ ಅಲ್ಲಿ ಅನ್ನೋದು ಮ್ಯಾಟರ್ ಆಗತ್ತಲ್ಲ. ಈಗ ಏನು ಹೆಲ್ಪ್ ಆಗದೆ ಇರ್ಬೋದು ಡೇಲ್ ಸ್ಟೈನ್ಗೆ, ಅಷ್ಟೊಂದು ಸ್ವಿಂಗ್ ಆಗಲ್ಲ, ಬೌನ್ಸ್ ಇರಲ್ಲ, ಆಮೇಲೆ ಬ್ಯಾಟಿಂಗು ಕೂಡ ಆಡಲ್ಲ ಡೇಲ್ ಸ್ಟೈನು. ಸೊ ಏನ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಟೀಮ್ ಗೆಲ್ಲೋದಕ್ಕೆ? ಸೊ ಅದು ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಈಗ ಕ್ರಿಸ್ ಮೋರಿಸ್ ತರ ಬ್ಯಾಟಿಂಗು ಆಡಲ್ಲ. ಸೊ ಈಗ ಅದ್ ಬಿಟ್ರೆ ಬರೀ ಬೌಲಿಂಗ್ ಅಲ್ಲೇ ಅದು ಎತ್ತಿದ್ರೆ ಸ್ವಿಂಗ್ ಆಗೋದು ಫಸ್ಟ್ ಒಂದ್ ಎರಡು ಓವರ್ ದುಬೈ ಅಲ್ಲಿ, ಅದು ಗೊತ್ತಿಲ್ಲ ಎರಡು ಓವರ್ ಆಗುತ್ತೋ ಇಲ್ವೋ ಅಂತ. ಏನ್ ಎಫೆಕ್ಟಿವ್ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಔಟ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ವಾ ವಿಜಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾ ಇಲ್ಲ, ಅಂಡ್ ಸುಮಾರು ಇಂಜುರೀಸ್ ಆಫ್ ಲೇಟ್, ಪ್ಲಸ್ ಈಸ್ ನಾಟ್ ದಿ ಓಲ್ಡ್ ಸ್ಟೇನ್ ದಟ್ ವಿ ನೋ ಅಂತ ಹೇಳ್ಬೋದು. ಸೊ ಆ ಒಂದು ವ್ಯಾಲ್ಯೂ ಆಡ್ ಮಾಡಲ್ಲ ಅವ್ರು ಇವಾಗ ಅಟ್ ದಿಸ್ ಪಾಯಿಂಟ್ ಆಫ್ ಹಿಸ್ ಕೆರಿಯರ್, ಆತರ ಒಂದು ವ್ಯಾಲ್ಯೂ ಆಡ್ ಮಾಡೋದಿಲ್ಲ. ಹ್ಯಾವಿಂಗ್ ಸೆಡ್ ದಟ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು 4-5 ಮ್ಯಾಚ್ ಗೆದ್ವಿ ಅನ್ಕೊಳ್ಳಿ, ಅವಾಗ ಯಾರೊಬ್ಬರ ಬೌಲರ್ ಇಂಜುರಿ ಆಯ್ತು ಇಲ್ಲ ರೆಸ್ಟ್ ಕೊಡ್ಬೇಕು ಅನ್ನೋ ಟೈಮಲ್ಲಿ ಸ್ಟೇನ್ ಗೆ ಆಡ್ಸಿ ಪ್ರಾಬಬ್ಲಿ ನೋಡ್ಬೋದು ಯಾವ ತರ ಅವ್ರು ನಡ್ಕೋತಾ ಇದಾರೆ, ಯಾವ್ದು ಬೌಲಿಂಗ್ ಯಾವ ತರ ಬೀಳ್ತಾ ಇದೆ ಅವ್ರದ್ದು ಅಂತನ್ಬಿಟ್ಟು. ಅವಾಗ ಚೆನ್ನಾಗಿ ಮಾಡಿದ್ರೆ ನೀವು ಅದೊಂದು ಎಕ್ಸ್ಟ್ರಾ ಆಡೆಡ್ ಆಪ್ಷನ್ ಕೂಡ ಇರುತ್ತೆ, ಎಕ್ಸ್ಪೀರಿಯನ್ಸ್ ಕೂಡ ತಗೊಂಡ್ಬರ್ತಾರೆ ಅವರು. ಸ್ಟೈನ್ ಗಿಂತ ಇನ್ನೊಂದು ಆಪ್ಷನ್ ನೋಡೋದು ಇಸುರು ಉಡಾನ. ಯಾಕೆ ಗೊತ್ತಾ, ಬೌಲಿಂಗ್ ಅಲ್ಲಿ ಒಂದು ವೇರಿಯೇಷನ್ ತಗೊಂಡ್ಬರ್ತಾರೆ, ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರ್, ಟಿ ಟ್ವೆಂಟಿಲಿ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ಡ್ ಅಂತಾನೆ ಹೇಳ್ಬೇಕು ಇತ್ತೀಚೆಗೆ ಶ್ರೀಲಂಕಾ ಪರವಾಗಿ. ಸ್ಟೈನ್ ಅವರು ಕರಿಯರ್ ಗ್ರಾಫ್ ಈಗ ಇಲ್ಲಿ ಕೆಳಗಡೆ, ಮುಂಚೆ ಆರೋಹಣ ಅಂದ್ರೆ ಈಗ ಅವರೋಹಣ, ಇಲ್ಲಿ ಕೆಳಗಡೆ ಹೋಗ್ತಾ ಇದೆ. ಹಾಗಾಗಿ ನೀವು ಯಾರನ್ನ ಬ್ಯಾಕ್ ಮಾಡ್ಬೋದು ನಾಳೆ, ನಿಮ್ಗೆ ಯಾರು ಆರ್ ಸಿ ಬಿಗೆ ಪರವಾಗಿ ಪ್ರಮುಖ ಅಸ್ತ್ರ ಆಗಿ ಮೂಡ್ ಬರ್ಬೋದು ಅಂದ್ರೆ ಉಡಾನ ಒಳ್ಳೆ ಆಪ್ಷನ್. ನೀವು ಅವಕಾಶ ಸಿಕ್ಕದಾಗ ಅವ್ರನ್ನ ಟ್ರೈ ಮಾಡೋದು ಒಳ್ಳೇದು. ಸ್ಟೈನ್ ಶುಡ್ ಬಿ ಯುವರ್ ಲಾಸ್ಟ್ ಆಪ್ಷನ್. ಓಕೆ, ಟು ಸಮಿಟ್ ಅಪ್ ನಾನು ಹೇಳ್ತೀನಿ, ಪರ್ಫೆಕ್ಟ್ ಆಗಿ ಹೇಳ್ತಾ ನನ್ನ ಒಪಿನಿಯನ್ ಅದೇನೆ. ಇಸುರು ಉಡಾನ, ಮೋಯಿನ್ ಅಲಿ ಇಬ್ರು ಆಪ್ಷನ್ಸ್ ಇಟ್ಕೊಳ್ಬೇಕು. ಅದ್ರ ಫಸ್ಟ್ ಆಪ್ಷನ್ಸ್ ಇಟ್ಕೊಳ್ತೀನಿ, ಬಟ್ ಫಸ್ಟ್ 11 ಅಲ್ಲಿ ಬರಲ್ಲ ಅಂತ ಹೇಳ್ತೀನಿ. ಅನ್ಲೆಸ್ ಅಂಟಿಲ್ ಆನ್ ದ ಡೇ ಆಫ್ ದ ಮ್ಯಾಚ್ ತುಂಬಾ ತಿರುಗ್ತಾ ಇದೆ ಅಂದಾಗ ಅವಾಗ ಮೋಯಿನ್ ಅಲಿ ಬಗ್ಗೆ ಯೋಚನೆ ಮಾಡ್ತಾರೆ. ಇರೋ ಒಂದ್ ನಿಮಿಷ, ಏನೇಳಿದೆ ಜನ ಚಿಪ್ಲಿ? ನಾನೊಂದ್ ಪ್ಲೇಯರ್ ಹೆಸರು ಇಲ್ಲ, 11 ಅಲ್ಲಿ ಆಡೇ ಆಡ್ತಾರೆ. ಯಾರದು ಅಂತ ಹೇಳ್ಬೇಡ, ಪಾರ್ಥಿವ್ ಪಟೇಲ್. ಅಲ್ಲಪ್ಪ, ನಾನ್ ಎಂಡ್ ಮಾಡ್ತೀನಿ ಸರ. ನಾನು ನೀನ್ ಹೇಳಿದಕ್ಕೆ ಕನೆಕ್ಟ್ ಮಾಡಿ ಹೇಳ್ತೀನಿ, ನಂಗೆ ಟೈಮ್ ಇಲ್ಲ ಈಗ. ಆರ್ ಸಿ ಬಿ ಬೋಲ್ಡ್ ಅಂತ ಹೇಳ್ತಾ ಇರೋದು, ನಾನು ಆರ್ ಸಿ ಬಿ ಸಪೋರ್ಟರ್ ಅಂತ ಹಾಕೊಂಡ್ ಬಂದಿದ್ದೀನಿ. ಬೋಲ್ಡ್ ಡಿಸಿಷನ್ಸ್ ಮಾಡ್ಬೇಕು, ಎಮೋಷನಲ್ಸ್ ಇಟ್ಕೊಂಡು ಅದ್ರ ಬಗ್ಗೆ ಆಟ ಆಡೋಂತದಲ್ಲ. ಈಗಿರೋಂತ ರಿಸೋರ್ಸಸ್ ಸಾಲಿಡ್ ಆಗಿ ಕಾಣಿಸ್ತಾ ಇದೆ ಆರ್ ಸಿ ಬಿ ಟೀಮ್. ಸಖತ್ ಹೋಪ್ಫುಲ್ ಆಗಿದ್ದಾರೆ ಫ್ಯಾನ್ಸ್. ಬಟ್ ನಾನ್ ಕ್ರಿಕೆಟಿಂಗ್ ಆಂಗಲ್ ಅಲ್ಲಿ ಯೋಚನೆ ಮಾಡೋದು, ಸೂಪರ್ ಒಂಥರ ಟ್ಯಾಲೆಂಟ್ ತರ ಕಾಣಿಸ್ತದೆ, ಇಟ್ಸ್ ದ ರೈಟ್ ಕಾಂಬಿನೇಷನ್ ಅಷ್ಟೇ ಬೇಕಾಗಿರೋಂಥದ್ದು. ಬಟ್ ನಿಂತರ ಕನ್ಸರ್ವೇಟಿವ್ ಆಗಿ ಯೋಚನೆ ಮಾಡಿ, ಪಾರ್ಥಿವ್ ಪಟೇಲ್ ಎಮೋಷನಲ್ ಆಗಿ ಆಡಿಸ್ತೀನಿ ಅಂತಂದ್ರೆ
ಮಠ ಆಗ್ತಾರೆ ಅಂತ ನಾನು ಅಲ್ಲ ನಂತರ ಅಲ್ಲ ಅದು ಹಿಂಗ ಆಗತ್ತೆ ಅಂತ ಹೇಳ್ತಾರ ಅದು ಅಲ್ಲ ಹಂಗಾದ್ರೆ ನೋಬಡಿ ಕ್ಯಾನ್ ಹೆಲ್ಪ್ ಅಟ್ ದ ಎಂಡ್ ಆಫ್ ದ ಡೇ ನಂದು ನಿಂದು ಒಪಿನಿಯನ್ ವರ್ಕ್ ಆಗಲ್ಲ ಚಿಪ್ಲಿ ಅಂತ ಅಖಿಲ್ ಜಾನಿದ್ ವರ್ಕ್ ಆಗೋದಿಲ್ಲ ನಾವೇನಿದ್ರು ನಮ್ಮ ಒಪಿನಿಯನ್ ಹೇಳ್ಬೋದು ಅಖಿಲ್ ನೀ ಯು ಕ್ಯಾನ್ ಸ್ಟಿಕ್ ಟು ಯರ್ ಡಿಸಿಷನ್ ಹೌದು ಚಿಪ್ಲಿ ನಿನ್ ಲೆವೆನ್ ನೀನು ಜಾನಿ ಇನ್ ಲೆವೆನ್ ಇಲ್ಲ ಬಟ್ ಅಟ್ ದ ಎಂಡ್ ಆಫ್ ದ ಡೇ ವಿರಾಟ್ ಕೊಹ್ಲಿ ಅವ್ರ ಲೆವೆನ್ ನ ಅವ್ರು ಆಡಿಸಿ ಆಡಿಸ್ತಾರೆ ಅಂತ ಗೊತ್ತು ಅವ್ರ ತಲೆ ಏನ್ ನೋಡುತ್ತೆ ಅಂತ ಗೊತ್ತು ಅದಕ್ಕೆ ಅವ್ನು ಕಾಂಟೆಸ್ಟ್ ನ ರನ್ ಮಾಡ್ಬೋದು ವಾಟ್ ವಿಲ್ ಬಿ ದ ಪ್ರಾಬಬಲ್ ಆರ್ ಸಿ ಬಿ ಲೆವೆನ್ ಯಾರು ಹತ್ತಿದ್ರೆ ನಾನಾಗಿದ್ರೆ ಪಾರ್ಥಿವ್ ರೂಮ್ ಹೋಗಿ ಸೈಡ್ ಗೆ ಇಟ್ಬಿಟ್ಟು ಕೊನೆಯ ರೂಮ್ ಇಟ್ಬಿಟ್ಟು ದೇವದತ್ ಪಡಿಕಲ್ ಹತ್ರ ಹೋಗಿ ವಿರಾಟ್ ಕೊಹ್ಲಿ ಆಗಿದ್ರೆ ನಾನು ದೇವದತ್ ಪಡಿಕಲ್ ರೂಮ್ ಹೋಗ್ಬಿಟ್ಟು ಗುರು 14 ಮ್ಯಾಚ್ ನೀನ್ ಆಡ್ತೀಯಾ ಅಂತ ಹೇಳ್ಬಿಟ್ಟು ಅವ್ನು ಕಾನ್ಫಿಡೆನ್ಸ್ ಕೊಟ್ಟು 14 ಮ್ಯಾಚ್ ಬ್ಯಾಕ್ ಮಾಡ್ತೀನಿ ದೇವದತ್ ಪಡಿಕಲ್ ನ ವೈ ನಾಟ್ ಯಾಕೆ ಕೊಡಬಾರ್ದು ಒನ್ ಆಫ್ ದ ಬೆಸ್ಟ್ ಸೀಸನ್ ಇದ್ದಿದ್ದು ದೇವದತ್ ಪಡಿಕಲ್ ಗೆ ಸೊ ಇವತ್ತಿನ ದಿವಸ ಶೋ ಎಂಡ್ ಮಾಡೋದಕ್ಕೆ ಪಾಸಿಟಿವ್ ಆಗಿರೋದು ಏನಿದೆ ಜಾನಿ ಆರ್ ಸಿ ಬಿ ಬಗ್ಗೆ ಏನ್ ಹೋಪ್ ಬ್ಯಾಲೆನ್ಸ್ ಇದ್ದಂಗಿದೆ ವಿಜಿ ಅಂದ್ರೆ ಬೌಲಿಂಗು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂದ್ರೆ ಆ ಕಂಡೀಷನ್ ಗೆ ಸ್ಪಿನ್ ಆಪ್ಷನ್ ಗಳಿದೆ ಆಮೇಲೆ ಬ್ಯಾಟಿಂಗ್ ಅಲ್ಲೂ ಸ್ವಲ್ಪ ಡೆಪ್ತ್ ಇದೆ ಅನ್ಸುತ್ತೆ ಬರೀ ಎ ಬಿ ಡಿ ವಿರಾಟ್ ಕೊಹ್ಲಿ ಮೇಲೆ ಡಿಪೆಂಡ್ ಆಗಿಲ್ಲ ಈ ವರ್ಷ ಆರನ್ ಫಿಂಚ್ ಕಾಲ್ತಾ ಇದಾರೆ ಫಿಲಿಪ್ ಇದಾರೆ ಮಾರಿಸ್ ಇದಾರೆ ಲೇಟ್ ಆರ್ಡರ್ ಅಲ್ಲಿ ಹೊಡೆಯಕ್ಕೆ ಶಿವಂ ದೂಬೆ ಕೂಡ ಇದಾರೆ ಸೊ ಹಾಗಾಗಿ ಒಂದ್ ಸ್ವಲ್ಪ ಎಷ್ಟೋ ವರ್ಷಗಳ ಕಂಪೇರ್ ಮಾಡಿದ್ರೆ ಒಂದ್ ಚೂರ್ ಬ್ಯಾಲೆನ್ಸ್ ಆಗಿ ಕಾಣಿಸ್ತಾ ಇದೆ ಆರ್ ಸಿ ಬಿ ಹಾಗಾಗಿ ಇದು ರಾಯಲ್ ಚಾಲೆಂಜರ್ಸ್ ಬ್ಯಾಲೆನ್ಸ್ಡ್ ಬೆಂಗಳೂರು ಅಂತ ಹೇಳ್ಬೋದು ಸಿಂಪ್ಲಿ ಸುಮಾರು ಜನ ರಾಯಲ್ ಚಾಲೆಂಜರ್ಸ್ ಈಸಿಯಾಗಿ ತಗೋತಾರೆ ಬಟ್ ನಾನು ಹೇಳ್ತೀನಿ ಅದು ತಪ್ಪು ಮಾಡ್ತಾ ಇದ್ರೆ ಅಪೋಸಿಷನ್ ಅಕಸ್ಮಾತ್ ಈಸಿಯಾಗಿ ತಗೊಂಡ್ರೆ ಅಂತ ಅಲ್ಲ ಐ ಡೋಂಟ್ ಥಿಂಕ್ ಈಸಿಯಾಗಿ ತಗೋತಾರೆ ಅಂತ ಇನಿಷಿಯಲಿ ಎಲ್ಲರೂ ಅದೇ ತಕ್ಕಂಗೆ ಆಡ್ತಿರ್ತಾರೆ ಫುಲ್ ಜಿದ್ದಜಿದ್ದಿ ಆಡ್ತಿರ್ತಾರೆ ಬಟ್ ಇವ್ರು ಹೇಳ್ದಂಗೆ ಜಾನಿ ಹೇಳ್ದಂಗೆ ಬ್ಯಾಲೆನ್ಸ್ ಸಖತ್ತಾಗಿದೆ ಈ ಸತಿ ಡೆತ್ ಅಲ್ಲಿ ಬೌಲಿಂಗ್ ಮಾಡೋರು ಸಿಕ್ಕಿದ್ರು ಡೆತ್ ಅಲ್ಲಿ ಹೊಡೆಯೋರು ಸಿಕ್ಕಿದ್ರು ಆಮೇಲೆ ಟಾಪ್ ಆರ್ಡರ್ ಅಲ್ಲಿ ಆರನ್ ಫಿಂಚ್ ಇದಾರೆ ಪವರ್ ಪ್ಲೇ ಅಲ್ಲಿ ಚಾರ್ಜ್ ತಗೊಳಕ್ಕೆ ಅದ್ರ ಸುತ್ತಲೂ ವಿರಾಟ್ ಕೊಹ್ಲಿ ಮತ್ತೆ ಎ ಬಿ ಡಿವಿಲಿಯರ್ಸ್ ಸುತ್ತಗೂ ಆಡಕ್ಕೆ ಪ್ಲೇಯರ್ ಸಿಕ್ಕಿದ್ದಾರೆ ಸೊ ಹಾಗಾಗಿ ಒಳ್ಳೆ ಚೇಸು ಮಾಡ್ತಾರೆ ಒಳ್ಳೆ ಸ್ಕೋರ್ ಅಂದ್ರೆ ಕಮ್ಮಿ ರನ್ಸ್ ಕೊಡ್ತಾರೆ ಅನ್ನೋ ಬೌಲಿಂಗ್ ಅಟ್ಯಾಕ್ ಜಾನಿ ಹೇಳ್ದಂಗೆ ಸ್ಪಿನ್ ಹೆಲ್ಪ್ ಆಗುತ್ತೆ ಕಂಡೀಷನ್ಸ್ ಸೊ ಅದು ಚೆನ್ನಾಗಿದೆ ಸೊ ಹಾಗಾಗಿ ಐ ಥಿಂಕ್ ಒಳ್ಳೆ ಪರ್ಫಾರ್ಮೆನ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ ಈ ಸತಿ ಆರ್ ಸಿ ಬಿ ನಾವು ಮೊದಲು ಮಾತಾಡ್ತಾ ಇದ್ದಂಗೆ ಯಾವಾಗ್ಲೂ ಆಕ್ಷನ್ ಅಲ್ಲಿ ಯಾರಪ್ಪ ಇಂಥವ್ರನ್ನ ಯಾಕಪ್ಪ ತಗೊಂಡ್ರು ಅಂಥವ್ರನ್ನ ತಗೋಬೋದಿತ್ತು ಇಂಥವ್ರು ತಗೋಬೋದಿತ್ತು ಅಂತ ಮಾತಾಡ್ತಾ ಇದ್ವಿ ಬಟ್ ಈ ಸತಿ ನೋಡ್ತಾ ಇದ್ರೆ ಆ ಒಂದು ಒಳ್ಳೆ ಆಕ್ಷನ್ ಅಲ್ಲಿ ಪಿಕ್ ಮಾಡಿರುವಂತ ಪ್ಲೇಯರ್ಸ್ ನೋಡ್ತಾ ಇದ್ರೆ ಚೆನ್ನಾಗ್ ಪಿಕ್ ಮಾಡಿದ್ದಾರೆ ಅಂದ್ರೆ ಹಾಫ್ ವರ್ಕ್ ಡನ್. ಇವಾಗ ಟೀಮ್ ಸೆಲೆಕ್ಷನ್ ಮುಖ್ಯ. ಈ ನೆಕ್ಸ್ಟ್ ಹಾಫ್ ಅಲ್ಲಿ ಏನಪ್ಪ ಅಂದ್ರೆ ಟೀಮ್ ಸೆಲೆಕ್ಷನ್, ಇಲ್ಲಿ ಕ್ಯಾಪ್ಟನ್ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಟೀಮ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಇಲ್ಲಿ ಅರ್ಧ ಕೆಲಸನ ಕಂಪ್ಲೀಟ್ ಮಾಡಬಹುದು, ಪ್ಲೇ ಆಫ್ ವರ್ಗೂ ಹೋಗ್ಬೋದು ಈಸಿಯಾಗಿ. ಒಂದೇ ಒಂದು ವಿಷಯ ಫ್ಯಾನ್ಸ್ ನ ಕೇಳ್ತಾ ಇರೋದು ಆಲ್ರೆಡಿ ಶುರು ಮಾಡಿದ್ದಾರೆ, ಎ ಬಿ ಡಿ ವಿಲಿಯರ್ಸ್ ವಿಕೆಟ್ ಕೀಪಿಂಗ್ ಮಾಡಬೇಕೋ ಮಾಡಬಾರ್ದು? ನನ್ನ ಪ್ರಕಾರ ಮಾಡಬಾರ್ದು. ಈಸ್ ಅ ಬ್ರಿಲಿಯಂಟ್ ಫೀಲ್ಡರ್, ಆಚೆ ಕಡೆ ಬೇಕು, ಅವ್ರ ಮೇಲೆ ಅಷ್ಟು ಲೋಡ್ ಕೊಡಬಾರ್ದು. ಹಂಗಂದ್ರೆ ಪಾರ್ಥಿವ್ ಆಡಿಸ್ಬೇಕು ನಿನ್ ಪ್ರಕಾರ? ಇನ್ಯಾರು ಇಲ್ಲ, ಜೋಶೋ ಫಿಲಿಪ್ ಆಡಿಸ್ತಾ ಏನಲ್ಲಪ್ಪಾ, ಎಲ್ಲಿ ಫಿಲಿಪ್ ಇದ್ದಾರೆ? ಓಕೆ, ಫೇರ್ ಎನಫ್. ಫಿಲಿಪ್ ಆಡಿದ್ರೆ ಎ ಬಿ ಡಿ ಕೀಪಿಂಗ್ ಮಾಡೋಂಗಿಲ್ಲ, ಬಟ್ ಏನ್ ಗೊತ್ತಾ, ಫ್ಲೆಕ್ಸಿಬಲ್ ಆಪ್ಷನ್ ಇಟ್ಕೋಬೇಕು. ಒಂದ್ ಕೇಸ್ ಸ್ಪಿನ್ ಹೆಲ್ಪ್ ಆಗ್ತದೆ, ಆಡಮ್ ಜಾಂಪಾ ಟೀಮ್ ಗೆ ಹೆಲ್ಪ್ ಆಗ್ತಾರೆ ಅಂದ್ರೆ ನೀನು ಫಿಲಿಪ್ಗೆ ಅವಾಗ ಚಾನ್ಸ್ ಕೊಡಕ್ ಆಗದೆ ಇದ್ದಾಗ ಎ ಬಿ ಡಿ ಕೀಪಿಂಗ್ ಮಾಡ್ಬೇಕಾಗತ್ತೆ. ಎ ಬಿ ಡಿ ಕ್ರಿಸ್ ಮಾರಿಸ್ ಫಿಂಚ್ ನಿಂಗೆ ಮೂರು ಫಾರಿನ್ ಪ್ಲೇಯರ್ಸ್ ಆಯ್ತು, ನಾಲ್ಕನೇದು ಜಾಂಪಾ ಆಗತ್ತೆ. ಸೊ ನಿನ್ ಜೋಶ್ ಅವರು ಆಚೆ ಕೂತ್ಕೊಂಡಾಗ ಎ ಬಿ ಡಿ ಕೀಪಿಂಗ್ ಮಾಡಿದ್ರೆ ಅವಾಗ ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೋಬಹುದು. ಐ ಅಗ್ರಿ. ಏನಪ್ಪ ಚಿಪ್ಲಿ, ಖಂಡಿತ ಸಖತ್ ಸಿಂಪಲ್ ಇಡ್ಬೇಕು, ತುಂಬಾ ಚಾಪ್ ಅಂಡ್ ಚೇಂಜ್ ಮಾಡೋದು ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಎಮ್ ಎಸ್ ಡಿ ಈಗ ಸಿ ಎಸ್ ಕೆ ಥ್ರೂ ಔಟ್ ನೋಡ್ತಾ ಹೋಯ್ತು ಅಂತಂದ್ರೆ ಎಷ್ಟೊಂದು ಐ ಪಿ ಎಲ್ ಮ್ಯಾಚಸ್ ಅಂದ್ರೆ ಫುಲ್ ಸೀಸನ್ ಲೆವೆನ್ ಚೇಂಜ್ ಮಾಡಿಲ್ಲ, ಏನಾದ್ರು ಆಗ್ಲಿ ರಿಸಲ್ಟ್ ಅಂತ. ಆಮೇಲೆ ಯಾವಾಗ್ಲೂ ಕ್ವಾಲಿಫೈ ಆಗಿದ್ದಾರೆ, ಎವ್ರಿ ಇಯರ್ ಕ್ವಾಲಿಫೈ. ಏನಕ್ಕೆ ಆಗ್ತಾರೆ ಅಂತಂದ್ರೆ ಚೇಂಜೇ ಮಾಡಲ್ಲ ಲೆವೆನ್. ಆಯ್ತು ಬ್ಯಾಕ್ ಮಾಡ್ತೀವಿ, ಹೊಡಿ ಹೊಡಿ ಬ್ಯಾಕ್ ಮಾಡ್ತೀವಿ, ನಾವಿದೀವಿ, ನಾವ್ ನೋಡ್ಕೋತೀವಿ, ರೆಸ್ಪಾನ್ಸಿಬಿಲಿಟಿ ತಗೋತೀವಿ ಸೀನಿಯರ್ಸ್ ಅಂತ. ಜಾನಿ ಯಾಕೋ ಲೆಗ್ ಸ್ಪಿನ್ನರ್ಸ್ ಗೆ ವಾಲ್ತಾರೆ, ಲೆಗ್ ಸ್ಪಿನ್ನರ್ಸ್ ಕಡೆ ವಾಲ್ ಬಿಟ್ಟಿದ್ದಾರೆ, ಇಬ್ಬಿಬ್ರು ಲೆಗ್ ಸ್ಪಿನ್ನರ್ಸ್ ಆಡಿಸ್ತಾರೆ. ಬಟ್ ನೀವು ನೋಡ್ತಾ ಇದ್ರೆ ಈ ಐ ಪಿ ಎಲ್ ಅಲ್ಲಿ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಸಖತ್ ಕಡಿಮೆ. ನಿಮ್ಗೆ ಶಾಕಿಬ್ ಅಲ್ಹಸನ್ ಬಿಟ್ರೆ ಯಾರು ಸಿಕ್ಕ ದೂರ ಕಾಣ್ತಾನೆ ಇಲ್ಲ ನನಗೆ, ಯಾರು ಒಳ್ಳೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ರವೀಂದ್ರ ಜಡೇಜಾ. ನಿಮಗೆ ಪವನ್ ನೇಗಿ ಇರ್ತಾನೆ, ಇಬ್ಬಿಬ್ರು ಲೆಗ್ ಸ್ಪಿನ್ನರ್ಸ್ ಆಡಿಸೋ ಬದಲು ಪವನ್ ನೇಗಿ, ಇವ್ರು ಹೇಳ್ದಂಗೆ ಪವನ್ ನೇಗಿ ಆಡಿಸಬಹುದು. ಜಾಂಪಾ ನಿಮಗೆ ಬ್ಯಾಟಿಂಗ್ ಕೊಡೋದಿಲ್ಲ, ಬಟ್ ಪವನ್ ನೇಗಿ ಆಡಿಸಿ ಜೋಶ ಫಿಲಿಪಿನ್ ಆಡಿಸಬಹುದು. ಇವನು ಪವನ್ ನೇಗಿ ಹತ್ರ ನೋಡೋದಕ್ಕೆ ಯಾಕೋ ಅವ್ರೆ ಮೇನ್ ಆರ್ ಜನ ಬ್ಯಾಟ್ಸ್ಮನ್ ಗೆಲ್ಲಿಸ್ಬೇಕಣ, ಪವನ್ ನೇಗಿ ಬಗ್ಗೆ ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಕಣ. ವಾಷಿಂಗ್ಟನ್ ಶಾಬಾಜ್ ನಡ್ಸ್ರಿ, ಶಾಬಾಜ್ ನಡ್ಸ್ಬೇಕು, ಇಸ್ ಸರ್ಪ್ರೈಸ್ ಪ್ಯಾಕೇಜ್ ಇನಿವೆ. ಸೊ ವೇರಿಯೇಷನ್ ಇರ್ಲಿ ಟೀಮ್ ಅಲ್ಲಿ, ರಿಸ್ಕ್ ಸ್ಪಿನ್ನರ್ ಆಗಿರೋದ್ರಿಂದ ಎಫೆಕ್ಟಿವ್ ಆಗಿರ್ತಾರೆ ಅಂತ ಒಂದು ಆಪ್ಷನ್. ಮಿಡ್ಲ್ ಓವರ್ಸ್ ಅಲ್ಲಿ ನಿಮಗೆ ವಿಕೆಟ್ ಯಾರಪ್ಪ ತೆಕ್ ಕೊಡ್ತಾರೆ ಅಂದ್ರೆ ಇವರೇನೆ, ನಿಮಗೆ ಅದು ಬೇಕಾಗಿರೋದು. ನಮಗೆ ಬಟ್ ಇಸ್ ನಾಟ್ ಎ ಬಿಗ್ ಟರ್ನರ್, ಇಸ್ ನಾಟ್ ಎ ಬಿಗ್ ಟರ್ನರ್ ಆಫ್ ದ ಬಾಲ್.
ಇದೇನಾಗಿದೆ ಅಂದ್ರೆ ಇಷ್ಟೊಂದು ಆಪ್ಷನ್ಸ್ ಇದೆಯಲ್ಲ ಅದೇ ಕಷ್ಟ ಆಗಿರೋದು. ಏನ್ ಗೊತ್ತಾ, ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಗಿಂತ ಲೆಗ್ ಸ್ಪಿನ್ನರ್ ಬೆಟರ್ ಅಂತಂದ್ರೆ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾಗ ಬೇರೆ ಟೀಮ್ ಅಲ್ಲಿ ಲೆಗ್ ಸ್ಪಿನ್ನರ್ ಇಸ್ ಬೆಟರ್ ದ್ಯಾನ್ ಅ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್. ಒಳ್ಳೆ ಐಡಿಯಾ, ಆಕ್ಚುಲಿ ಒಳ್ಳೆ ಟೇಕ್ ಅದು. ಇನ್ಫ್ಯಾಕ್ಟ್ ನಾನು ನೀನು ಡಿಸ್ಕಸ್ ಮಾಡೋಣ ಫೋನ್ ಅಲ್ಲಿ ಆಮೇಲೆ, ಯಾಕಂದ್ರೆ ನನ್ಗೆ ಟೈಮ್ ಆಯ್ತು ನನಗೆ. ಸೊ ಎಂಡ್ ಮಾಡೋದಕ್ಕೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಈ ಸಲಿ ಆರ್ ಸಿ ಬಿ ಟೀಮ್ ಸಾಲಿಡ್ ಆಗಿದೆ, ದಯವಿಟ್ಟು ಅದನ್ನ ಕರೆಕ್ಟ್ ಆಗಿ ಕಾಂಬಿನೇಷನ್ ಇಟ್ಕೊಳ್ಳಿ ಅಂಡ್ ಬೋಲ್ಡ್ ಆಗಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇರೋದು. ಕ್ಯಾನ್ ಆಲ್ಸೋ ಬೋಲ್, ಕ್ಯಾನ್ ಆಲ್ಸೋ ಬ್ಯಾಟ್, ಪರವಾಗಿಲ್ಲ, ನಮ್ಮ ಹುಡುಗ ಫಿಟ್ ಆಗ್ತಾ ಇರ್ತಾರೆ, ಮುಂದಾಡ್ತಾ ಇರ್ಬೇಕು, ಇಂಪ್ಯಾಕ್ಟ್ ಪ್ಲೇಸ್ ಗಳಾಗಬೇಕು, 11 9 ಜನ ಆಟೋಮ್ಯಾಟಿಕ್ ಚಾಯ್ಸ್ ಮಾಡೋ ಹಂಗ ಇರ್ಬೇಕು, ಆ ಪರಿಸ್ಥಿತಿ ಬರಬೇಕು, ಅವಾಗ ಇಟ್ ವಿಲ್ ಬಿ ಅ ಫೋರ್ಸ್ಡ್ ರೆಕಾನ್ ಅಂತ ಹೇಳ್ತೀನಿ. ಬಟ್ ಈ ಸರಿ ಆರ್ ಸಿ ಬಿ ಫ್ಯಾನ್ಸ್ ಗೆ ಸಮಥಿಂಗ್ ಪಾಸಿಟಿವ್. ಸೊ ಹಾಗಾಗಿ ಪ್ಲೇ ಆಫ್ ಗೆ ಮೊದಲು ಕ್ವಾಲಿಫೈ ಆಗಿದೆ ಒಂದು ಮೇನ್ ಏಮ್ ಆಗಿರ್ಬೇಕು, ಫಸ್ಟ್ ಸ್ಟೆಪ್, ಆಮೇಲೆ ಗೆಲ್ಲಕ್ಕೆ ನೋಡ್ತಾ ಇರೋದು. ಬಟ್ ಅದಕ್ಕಿಂತ ಮುಂಚೆ ಮೂರ್ ಜನನು ಡಿಸ್ಕಸ್ ಮಾಡ್ದಂಗೆ ನಾನು ಒಪ್ತಾ ಇರೋ ಮಾತಿನ ಅಂದ್ರೆ, ರೈಟ್ ಕಾಂಬಿನೇಷನ್ ತಗೊಂಡ್ಬರ್ಬೇಕು. ಇದೇ ತರ ಡಿಸ್ಕಷನ್ ಮಾಡೋಣ, ಖಂಡಿತ ಹೊಡೆದಾಟ ನಡೀಲಿ. ಆದ್ರೆ ಯಾರು ಯಾರಿಗೂ ರೈಟ್ ರಾಂಗ್ ಅಂತ ಇಲ್ಲ, ಅವ್ರವ್ರ ಒಪಿನಿಯನ್ ಗೆ ಮರ್ಯಾದೆ ಕೊಡ್ಬೇಕು. ಫ್ಯಾನ್ಸ್ಗೂ ಮರ್ಯಾದೆ ಕೊಟ್ಟಿದೀವಿ ನಾವು, ನಾನೇ ಸರಿ ಅನ್ನೋ ದುರಾಂಕಾರ ಅಂತೂ ಇಲ್ವ ಇಲ್ಲ. ಬಟ್ ಆದ್ರೆ ಇಲ್ಲಿ ಒಳ್ಳೇದನ್ನ ಇಷ್ಟ ಪಡ್ತೀವಿ ಆರ್ ಸಿ ಬಿ ಇಲ್ಲಿ, ನಾವೇನ್ ಚೇರ್ ಲೀಡರ್ಸ್ ಅಲ್ಲ. ಬಟ್ ಆದ್ರೂ ಕೂಡ ಏನೋ ಎಮೋಷನಲ್ ಕನೆಕ್ಟ್ ಅಂತೂ ಇದ್ದ ಇದೆ. ನೆಕ್ಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಕನ್ನಡ ಕರ್ನಾಟಕ ಪ್ಲೇಯರ್ಸ್ ನ ತಗೊಳ್ಳಿ ಅಂತ ದೇವದತ್ ಪಡಿಕಲ್ ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀವಿ ಎಲ್ರು. ಮರ್ತೋಗಿಲ್ಲ ಪವನ್ ದೇಶಪಾಂಡೆ, ಯಾಕಂದ್ರೆ ಆಫ್ ಸ್ಪಿನ್ ಮಾಡ್ತಾರೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ, ಲೆಫ್ಟ್ ಹ್ಯಾಂಡರ್ ನಮ್ಮ ಹುಬ್ಳಿ ಹುಡುಗ, ಅವ್ರಿಗೆ ಚಾನ್ಸ್ ಸಿಗ್ಲಿ ಅಂತ ದೇವರಲ್ಲಿ ಹಾರೈಸ್ತೀವಿ. ಆರ್ ಸಿ ಬಿ ಚೆನ್ನಾಗಿ ಆಡ್ಲಿ ಅಂತ ಹಾರೈಸ್ತೀವಿ. ಇಲ್ಲಿಗೆ ಇವತ್ತಿನ ದಿವಸ ಡ್ರೆಸ್ಸಿಂಗ್ ರೂಮ್ ಶೋ ನ ಮುಗಿಸುವಂತ ಟೈಮ್ ಬಂದಿದೆ. ತುಂಬಾ ಜಗಳ ಆಡ್ಬಿಡಿದೀವಿ, ನಮ್ದು ಒಂಥರ ನ್ಯೂಸ್ ಚಾನೆಲ್ ತರ ಆಗ್ಬಾರ್ದು ಅಂತಾನೆ ನನ್ ಯೋಚನೆ. ಬಟ್ ಆದ್ರೆ ಆರ್ ಸಿ ಬಿ ಬಂದಾಗ ಎಮೋಷನ್ಸ್ ಇದ್ದೇ ಇರುತ್ತೆ, ಬೋಲ್ಡ್ ಅಂತ. ಜೈ ಹಿಂದ್, ಜಯ ಕನ್ನಡ ಗಮ್ಮತೆ. ಥ್ಯಾಂಕ್ ಯು ವೆರಿ ಮಚ್.